ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ತುಂಬಾ ಯೂನಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಬಂದಿರುವಂಥ ಜಾಗ ನೀವು ನೋಡ್ಬೋದು. ಆಲ್ರೆಡಿ ನಿಮಗೆ ವಿಜುವಲಿ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ಒಂದು ಬುಟೀಕ್ ಆಗಿರುತ್ತೆ ಫ್ರೆಂಡ್ಸ್. ಈಗಾಗಲೇ ನಾನು ಸುಮಾರು ವಿಡಿಯೋಸ್ ಇವ್ರದ್ದು ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋಲಿ ಲೈಕ್ ಮಗ್ಗಮ್ ವರ್ಕ್ ಆಗಿರಲಿ, ಸ್ಟಿಚಿಂಗ್ ಆಗಿರಲಿ, ಇದ್ರ ಬಗ್ಗೆ ವಿಡಿಯೋ ಇರುತ್ತೆ. ಕಂಪ್ಲೀಟ್ ವಿಡಿಯೋ ತುಂಬಾ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಪ್ರೈಸಸ್ ಎಲ್ಲ ತುಂಬ ರೀಸನಬಲ್ ಆಗಿದೆ. ಸ್ಟಿಚಿಂಗ್ ಆಗಿರ್ಬೋದು, ಇವರು ಸ್ಟಿಚಿಂಗ್ ಮತ್ತು ಸ್ಯಾರಿ ಫಾಲು, ಜಿಗ್ಜ್ಯಾಗು, ಈ ಥರ ಕುಚ್ ವರ್ಕು ಇದೆಲ್ಲ ಕೂಡ ಮಾಡಿಸ್ಕೊಡ್ತಾರೆ. ಎಲ್ಲನೂ ತುಂಬ ಬೆಸ್ಟ್ ಪ್ರೈಸಲ್ಲಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ಈವನ್ ನಾನು ಕೂಡ ಇವ್ರ ಹತ್ರ ಸ್ಟಿಚಿಂಗ್ ಕೊಡಬೇಕು ಅಂತ ತುಂಬ ಸ್ಯಾರೀಸ್ ತೆಗೆದಿಟ್ಟಿದ್ದೀನಿ. ಖಂಡಿತ ನಿಮ್ಮಲ್ಲಿ ಸುಮಾರು ಜನಕ್ಕೆ ಯೂಸ್ ಆಗ್ಬೋದು. ಹಂಗಾಗಿ ಇವರನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಹೊಸ ಬುಟೀಕ್ ಆಗಿರೋದ್ರಿಂದ ಪ್ರೈಸಸ್ ಎಲ್ಲ ತುಂಬ ರೀಸನೇಬಲ್ ಆಗಿಟ್ಟಿದ್ದಾರೆ. ಮತ್ತು ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ನಿಮಗೆ ಬುಟೀಕ್ ಸ್ಟೈಲಲ್ಲಿ ಇರುತ್ತೆ. ರೊಟೀನ್ ಆಗಿಲ್ಲ, ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿರುತ್ತೆ. ನಿಮಗೆ ಈ ಥರ ಏನಾದರೂ ಗೊತ್ತಿಲ್ಲ ಅಂದರೂ ಡಿಸೈನ್ಸ್ ಅವ್ರ ಹತ್ರ ಇರುತ್ತೆ. ಸಪೋಸ್ ನೀವು ಡಿಸೈನ್ಸ್ ತೊಗೊಂಡೋದ್ರೂ ಅದೇ ಡಿಸೈನ್ಸ್ನ ಮಾಡಿ ಕೊಡ್ತಾರೆ. ಸುಮಾರು ಜನ ಗೂಗಲಲ್ಲಿ ಮತ್ತು ಈ ಪಿಂಟ್ರೆಸ್ಟಲ್ಲಿ ಈ ಥರ ಸುಮಾರು ವೆಬ್ಸೈಟ್ಸಿಂದ ತೊಗೊಂಡು ಹೋಗ್ತೀರಾ ಡಿಸೈನ್ಸ್ನ. ಸೊ ಅಂಥ ಡಿಸೈನ್ಸ್ ಕೂಡ ಇಲ್ಲಿ ಮಾಡಿ ಕೊಡ್ತಾರೆ. ಲೈಕ್ ಮಗ್ಗಮ್ ವರ್ಕ್ ಅಂದರೆ ಆರಿ ವರ್ಕ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಇವ್ರದ್ದು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಕೂಡ ತೋರಿಸಿದ್ದೆ. ಲೈಕ್ ಸ್ಯಾರೀಸ್ ಆಗಲಿ, ರೆಡಿ ಟು ವೇರ್ ಡ್ರೆಸ್ಸಸ್, ರೆಂಟಲ್ ಡ್ರೆಸ್ಸಸ್ ಆಗಲಿ, ಆ ಥರ ಎಲ್ಲ ಕೂಡ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಂದ್ಸರಿ ಚೆಕ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವ್ರ ಬುಟೀಕ್ ಲೊಕೇಟ್ ಆಗಿರೋದು ಬಂದುಬಿಟ್ಟು ಬ್ಯಾಂಗ್ಳೂರ್ ಯಲಹಂಕ ನ್ಯೂ ಟೌನಲ್ಲಿ. ಸೊ ದಟ್ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಈವನ್ ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ನೀವೇನಾದ್ರು ಬ್ಯಾಂಗ್ಳೂರ್ ಸುತ್ತಮುತ್ತ ಇದ್ದರೆ ಡೈರೆಕ್ಟಾಗಿ ವಿಸಿಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಅಲ್ಲಿ ನೀವು ವಿಸಿಟ್ ಮಾಡಿದ ತಕ್ಷಣ ಔಟರ್ ಲುಕ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದೇ ಬಂದ್ಬಿಟ್ಟು ಔಟರ್ ಲುಕ್. ಇಲ್ಲಿ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಇವ್ರ ಬುಟೀಕ್ ಇದೆ. ಫೋರ್ತ್ ಫ್ಲೋರಲ್ಲಿ ಲೈಕ್ ಸ್ಟಿಚಿಂಗ್ ಎಲ್ಲ ಕೂಡ ಮಾಡ್ತಾರೆ. ರಿದಾ ಬುಟೀಕ್ ಅಂತ ನೋಡ್ತಾ ಇದ್ದೀರಲ್ಲ, ಇದೆ ಸೆಕೆಂಡ್ ಫ್ಲೋರಲ್ಲಿ ಇರುತ್ತೆ. ಇಲ್ಲಿ ನಿಮಗೆ ಲಿಫ್ಟ್ ಫೆಸಿಲಿಟಿ ಕೂಡ ಇರುತ್ತೆ, ಸ್ಟೆಪ್ಸ್ ಇರುತ್ತೆ. ಸಪೋಸ್ ನೀವು ಸ್ಟೆಪ್ಸಲ್ಲಿ ಹತ್ತಿ ಹೋಗೋಕ್ಕೆ ಈ ಬಿಲ್ಡಿಂಗಲ್ಲಿ ಇಲ್ಲಿ ಸ್ಟೆಪ್ಸ್ ಕಾಣಿಸ್ತದಲ್ಲ, ಈ ಸ್ಟೆಪ್ಸ್ ಹತ್ತಿ ನೀವು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಟರ್ನಲ್ಲಿ ನೋಡಿದ ತಕ್ಷಣವೇ ಲಿಫ್ಟ್ ಕಾಣಿಸುತ್ತೆ ಫ್ರೆಂಡ್ಸ್. ಲಿಫ್ಟ್ ಯೂಸ್ ಮಾಡಿ ನೀವು ಸೆಕೆಂಡ್ ಫ್ಲೋರ್ಗೆ ಹೋಗುತ್ತೆ. ಇವ್ರ ಹತ್ರ ಇರುವಂಥ ಬ್ಯೂಟಿಫುಲ್ ಕಲೆಕ್ಷನ್ಸ್ ನೀವು ನೋಡ್ಬೋದು. ಎಲ್ಲ ಪ್ರೈಸಸ್ ಕೂಡ ತುಂಬ ರೀಸನೇಬಲ್ ಆಗಿದೆ. ಸೊ ಸ್ಯಾರಿ ಕಲೆಕ್ಷನ್ಸ್ ಕೂಡ ಕೆಲವೊಂದು ಈ ವಿಡಿಯೋಲಿ ತೋರಿಸಿದ್ದೀನಿ. ಪ್ರೀವಿಯಸ್ ವಿಡಿಯೋಸಲ್ಲಿ ತುಂಬ ಸ್ಯಾರೀಸ್ ತೋರಿಸಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಖಂಡಿತ ಮಿಸ್ ಮಾಡ್ದಿರಾ ಚೆಕ್ ಮಾಡಿ. ಬ್ಯಾಂಗ್ಳೂರ್ ಸುತ್ತಮುತ್ತ ಇದ್ದರೆ ಖಂಡಿತ ನೀವು ಸ್ಟೋರ್ಗೆ ವಿಸಿಟ್ ಮಾಡ್ಬೋದು. ಈವನ್ ಆನ್ಲೈನ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ದಟ್ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಬನ್ನಿ ಕಲೆಕ್ಷನ್ಸ್ ನೋಡೋಣ. ಹಾಯ್ ಮ್ಯಾಮ್, ನಮಸ್ತೆ. ಹಾಯ್ ಮೇಡಮ್. ಮ್ಯಾಮ್, ಇವತ್ತು ಏನೆಲ್ಲ ತೋರಿಸ್ತಾ ಇದೀವಿ ಈ ವಿಡಿಯೋಲಿ? ಲೈಕ್ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ಸೆಮಿ ಕಾಂಜೀವರಂ, ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ತೋರಿಸ್ಕೊಟ್ಟಿದೀವಿ. ಸೊ ಇವತ್ತಿನ ವಿಡಿಯೋಲಿ ಏನ್ ತೋರಿಸ್ತಾ ಇದೀವಿ ಮ್ಯಾಮ್? ಇವತ್ತಿನ ವಿಡಿಯೋಲಿ ನಿಮ್ಗೆ ಎಲ್ಲ ಫ್ಯಾನ್ಸಿ ಸ್ಯಾರೀಸು. ಸೊ ಇದೆಲ್ಲ ಫ್ಯಾನ್ಸಿ ಸ್ಯಾರೀಸ್ ಅಲ್ವಾ? ಸ್ಯಾರೀಸು, ಡೈಲಿ ವೇರ್ ಸ್ಯಾರೀಸು ಮತ್ತೆ ಕಲಾಂಕರಿ ಸ್ಯಾರೀಸ್ ಬರುತ್ತೆ ಡಿಜಿಟಲ್ ಪ್ರಿಂಟ್ ಅಲ್ಲಿ. ಹಾಗೆ ಚಂದೇರಿ ಸಿಲ್ಕ್ಸ್ ನಡೀತಾ ಇದೆ, ಪ್ಯೂರ್ ಚಂದೇರಿ ಸಿಲ್ಕ್ಸ್ ಇದೆ, ಸೆಮಿನೂ ಇದೆ ಅಂತ ಇವ್ರ ಹತ್ರ. ಇದು ಬಂದು ಪ್ಯೂರ್ ಚಂದೇರಿ ಸಿಲ್ಕ್, ಇದು ಸೆಮಿ. ಓಕೆ, ಸೊ ಎರಡಕ್ಕೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇರಬಹುದು. ಸೆಮಿ ಹೆಂಗಿದೆ, ಪ್ಯೂರ್ ಹೆಂಗಿದೆ ಅಂತ. ಈ ತರ ಬರುತ್ತೆ, ಈ ತರ ಬರುತ್ತೆ, ಅಷ್ಟೇ ಡಿಫರೆನ್ಸ್ ನೋಡಿ. ಲುಕ್ ವೈಸ್ ಅಲ್ವಾ? ಬಟ್ ವೇರ್ ಮಾಡಿದ್ರೆ ಎರಡೂ ಸಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಹೇಗೆ ಸೆಮಿ ಕಾಂಜೀವರಂ ಅಂತ ಸೇಮ್ ಡಿಫರೆನ್ಸ್ ಇದರಲ್ಲಿ ಇದೆ. ಹೌದು, ಅದರ ಜೊತೆಗೆ ಫ್ಯಾನ್ಸಿ ಸ್ಯಾರೀಸ್ ಗಳ ತರ ಇದೆ. ಸೊ ಇದರಲ್ಲೆಲ್ಲ ನಿಮಗೆ ಕಲರ್ ಆಪ್ಷನ್ಸ್, ಡಿಸೈನ್ಸ್ ಎಲ್ಲ ಕೂಡ ಸಿಗತ್ತೆ. ನಾವು ಈ ವಿಡಿಯೋಲಿ ನಿಮ್ಗೆ ಬರೀ ಸ್ಯಾಂಪಲ್ಸ್ ಕೆಲವೊಂದು ಡಿಸ್ಪ್ಲೇ ಮಾಡ್ತಾ ಇದೀವಿ. ಸೊ ನೋಡಬಹುದು, ಇದೆಲ್ಲ ನಿಮಗೆ ಸೇಮ್ ಡಿಸೈನರ್ ಕಾನ್ಸೆಪ್ಟ್ ಸ್ಯಾರೀಸ್ ಬಂತಲ್ಲ ಮೇಡಮ್, ಅದರಲ್ಲೇ ಇದು ಸೆಮಿ ಮಾಡಿದೀವಿ. ಸೊ ಇದೆಲ್ಲಾನು ಫ್ಯಾನ್ಸಿ ಸ್ಯಾರಿ ಕ್ಯಾಟಗರಿಲೇ ಬರುತ್ತಲ್ವಾ ಮೇಡಮ್? ಇದೆಲ್ಲ ಕಡಿ ಜಾರ್ಜೆಟ್ ಅಲ್ಲಿ ನಿಮ್ಗೆ ಇದು ಸೆಮಿ ಬರುತ್ತೆ. ಸೆಮಿ ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲಿ ಕಾಣಿಸ್ತಾ ಇರಬಹುದು. ಅದರಲ್ಲಿ ನಿಮಗೆ ಸೆಮಿ ಬರುತ್ತೆ. ಕಡಿ ಜಾರ್ಜೆಟ್ ಅಲ್ಲಿ ಸೆಮಿ ಇದೆ. ಇದು ಡ್ಯೂಪೇನ್ ಸಿಲ್ಕ್. ಹೌದು, ಡ್ಯೂಪೇನ್ ಸಿಲ್ಕ್ ಇದು. ಸೊ ಚೆನ್ನಾಗಿದೆ ಫ್ಯಾನ್ಸಿ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ. ಸೊ ಡಿಸೈನರ್ ಸ್ಯಾರೀಸ್ ಯೂಸ್ ಮಾಡಬಹುದು. ಶೇಡ್ ಕೂಡ ಆಗಲ್ಲ, ಇದೇ ಇದರಲ್ಲೇ ಇರುತ್ತೆ. ಆ ತರ ಮೆಟೀರಿಯಲ್ ಇದು. ಇದೆಲ್ಲ ಆಫೀಸ್ ಯೂಸಿಂಗ್ ಯೂಸ್ ಮಾಡ್ಕೊಳ್ಬಹುದು. ಸೊ ಅಫಿಷಿಯಲ್ ವೇರ್ ಗೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಸೊ ಎಲ್ಲದಕ್ಕೂ ಟ್ಯಾಗ್ ಇದೆ ನೋಡಿ. ಇದೆಲ್ಲ ನಿಮಗೆ ಜಸ್ಟ್ 460 ರೂಪೀಸ್ ಆ ರೇಂಜ್ ಅಲ್ಲಿ ಇದೆ. ಎಲ್ಲ ರೇಂಜ್ ಅಲ್ಲೂ ಇದೆ ಮೇಡಮ್ ನಮ್ಮ ಹತ್ರ. ಇದು ಬಂದು ನಿಮಗೆ ಜಾರ್ಜೆಟ್ ಅಲ್ಲಿ ಬರುತ್ತೆ, ಸೆಮಿ ಜಾರ್ಜೆಟ್. ಸೆಮಿ ಜಾರ್ಜೆಟ್, ಹೌದು. ಇದು ಅಷ್ಟೇ ನಿಮಗೆ ಬಿಲೋ 2000 ರೇಂಜ್ ಇದೆ. ಇದು ಬಂದು ನಿಮಗೆ ಕಾಂಟ್ರಾಸ್ಟ್ ಅಲ್ಲಿ ಇದೆ. ಇದು ಅದೇ ಇದರಲ್ಲಿ ಸೆಲ್ಫ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಈ ತರ ಎಲ್ಲ ಪ್ರೈಸ್ ಟ್ಯಾಗಿಂಗ್ ಇರುತ್ತೆ. 100% ನೀವು ನೋಡಿ ನಿಮ್ ಬಜೆಟ್ ಪ್ರಕಾರ ತಗೋಬಹುದು. ಸ್ಟಿಲ್ ಇಲ್ಲಿ ತುಂಬಾ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ತುಂಬಾ ಇದೆ. ಈ ತರ ಡಿಸೈನರ್ ಅಲ್ಲಿ ತುಂಬಾ ಇದೆ. ನಾನು ನಿಮ್ಗೆ ಯಾಕೆ ಈ ತರ ತೋರಿಸ್ತಾ ಇದೀನಿ ಅಂದ್ರೆ ನೀವೇ ನಾವು ಬ್ಲೌಸಸ್ ತೋರಿಸಬೇಕು ಮೇನ್ ಸೋ ಖಂಡಿತ ತೋರಿಸ್ತೀನಿ ಮೇಡಂ ಅದನ್ನ ಕೂಡ ತೋರಿಸ್ತೀನಿ ಸ್ಯಾರಿನಲ್ಲಿ ತುಂಬಾ ಇರೋದ್ರಿಂದ ನಾನು ಸ್ವಲ್ಪ ಮಾತ್ರ ತೋರಿಸ್ತಾ ಇದೀನಿ ಸ್ಯಾರಿ ಬ್ಲೌಸಸ್ ಗೆ ಹೋಗೋಣ ನಾನು ವಿತ್ ಆರಿ ವರ್ಕ್ ತೋರಿಸ್ತೀನಿ ಆರಿ ವರ್ಕ್ ಹೆಂಗ್ ಮಾಡ್ತಾರೆ ಏನೋ ಎಲ್ಲಾ ತೋರಿಸ್ತೀವಿ ಸೋ ಇದು ಕ್ರೇಪ್ ಬರುತ್ತೆ ನೋಡಬಹುದು ಸೀರೆ ಎಷ್ಟು ಸಾಫ್ಟ್ ಆಗಿದೆ ಚೆನ್ನಾಗಿದೆ ಕ್ರೇಪ್ ಬರುತ್ತೆ ಹೌದು ಒಂತರ ಇಟಾಲಿಯನ್ ಕ್ರೇಪ್ ಅಂತಾರಲ್ಲ ಆ ತರ ಇದೆ ಸ್ಟಿಲ್ ಇದು ತುಂಬಾ ಚೆನ್ನಾಗಿದೆ ಕಲರ್ ಬ್ರೈಟ್ ಕಲರ್ ಇದು ಇವಾಗ ಟ್ರೆಂಡ್ ಇದೆ ಅಲ್ವಾ ಮ್ಯಾಮ್ ಈ ಸ್ಯಾರಿ ಟ್ರೆಂಡ್ ಇದೆ ತುಂಬಾ ಸ್ಯಾರೀಸ್ ಈ ತರ ನಿಮಗೆ ಕ್ಯಾಶುವಲ್ ವೇರ್ ಅಲ್ಲಿ ಲೈಕ್ 1000 ಬಿಲೋ ರೇಂಜ್ ಅಲ್ಲೂ ತುಂಬಾ ಇದೆ ಸೊ ಒಂದ್ಸರಿ ಬನ್ನಿ ಸ್ಟೋರ್ ವಿಸಿಟ್ ಮಾಡ್ದಂಗೂ ಇರುತ್ತೆ ಹೌದು 700 ರೇಂಜ್ ಅಲ್ಲಿ ಬರುತ್ತೆ ಸೊ ಚೆನ್ನಾಗಿದೆ ಶಿಫಾನ್ ವಿತ್ ಜರಿ ಇದೆ ಸೊ ಈ ತರ ಸ್ಯಾರೀಸ್ ತುಂಬಾ ಸಿಗುತ್ತೆ ನೋಡಿ ಸೊ ಇವಾಗ ನಾನು ತೋರಿಸ್ತಿರೋದೆಲ್ಲ ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ಇರೋದು ಸೊ ಇದೆಲ್ಲಾನು ನಿಮಗೆ ರೊಟೀನ್ ಆಗಿ ಸಿಗತ್ತಲ್ಲ ಆ ತರ ಇಲ್ಲ ಎಲ್ಲ ಯೂನಿಕ್ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಒಂದು ಓಪನ್ ಮಾಡಿ ತೋರಿಸೋಣ ಮೇಡಂ ಇದನ್ನ ಅವರಿಗೆ ಹಾ ತೋರಿಸೋಣ ಬನಾರಸಿ ಸಿಲ್ಕ್ ಅಲ್ಲಿ ಸೊ ಇದನ್ನು 3D ಇದೆ ಅಲ್ಲ ಹೌದು 3D ಎರಡು ಇದೆ ನೋಡಿ ಈ ತರ ಬರುತ್ತೆ ನಿಮಗೆ ಇದು ಬನಾರಸಿ ಸಿಲ್ಕ್ ಅಂತಾನೆ ಅನ್ಸಲ್ಲ ಕಾಟನ್ ಅಂತ ಅನ್ಸದೇ ಇಲ್ಲ ಕಾಂಜೀವರಂ ಟೈಪ್ ಅಲ್ಲಿ ಕಾಣುತ್ತೆ ಇದು ನಿಮಗೆ ಅನ್ಸಬಹುದು ಬ್ಲೌಸ್ ಬಂದು ರೆಡ್ ಬರುತ್ತೆ ಸೊ ಬಾರ್ಡರ್ ಜೊತೆ ಕೊಟ್ಟಿದ್ದಾರೆ ಸ್ಟಿಲ್ ನಾವು ಅವಾಗಲೇ ನಿಮಗೆ ಕಡಿ ಜಾರ್ಜೆಟ್ ತೋರಿಸಿದ್ವಲ್ಲ ಅದರದ್ದು ರೆಪ್ಲಿಕಾಸ್ ಅನ್ಸುತ್ತೆ ಇದು ಸೊ ಎಕ್ಸಾಕ್ಟ್ಲಿ 3D ಸ್ಯಾರೀಸ್ ನಾವು ತೋರಿಸಿದ್ವಲ್ಲ ಅದರದೇ ಲುಕ್ ಇದೆ ಬಟ್ ಇದೆಲ್ಲ ಬಜೆಟ್ ಅಲ್ಲಿ ಇರುತ್ತೆ ಬಜೆಟ್ ಅಲ್ಲಿ ಇದೆ ಸೊ ಪ್ರೈಸ್ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 2618 ಸೊ ಅದು ನಿಮಗೆ ಕಡಿ ಜಾರ್ಜೆಟ್ ಎಲ್ಲ ನಾವು ಹೇಳಿದ್ದು 11,500 ಇತ್ತಲ್ಲ ಸೊ ಇದೆಲ್ಲ ಬಜೆಟ್ ಅಲ್ಲಿ ಅದರದೇ ಲುಕ್ ಇದೆ ಇದು ಬಂದು ಕಾಟನ್ ಬರುತ್ತೆ ಫ್ಯಾನ್ಸಿ ಕಾಟನ್ ನಿಮಗೆ ಇದೆಲ್ಲ ಕಲರ್ಸ್ ಎಲ್ಲ ಇದೆ ನಿಮಗೆ ಫ್ಯಾನ್ಸಿನಲ್ಲಿ ತುಂಬಾ ಕಲರ್ಸ್ ಇದೆ ಕಾಂಜೀವರಂ ಅಲ್ಲೆಲ್ಲ ಸಿಂಗಲ್ ಸೊ ಇದು ಚೆನ್ನಾಗಿದೆ ಮ್ಯಾಮ್ ಆರ್ಗನ್ಜಾ ತರ ಇದೆ ಆರ್ಗನ್ಜಾ ಬಟ್ ಕಾಟನ್ ಇದು ಕಾಟನ್ ಆರ್ಗನ್ಜಾ ವಿತ್ ಕಾಟನ್ ಆದ್ರೆ ನಿಮಗೆ ಕಾಟನ್ ಬರುತ್ತೆ ಬೂಟೀಸ್ ಸಾಫ್ಟ್ ಆಗಿದೆ ಚೆನ್ನಾಗಿದೆ ಇದರ ಪ್ರೈಸ್ ಅಷ್ಟೇನಾ ಅಷ್ಟೇ 912 ಹೌದು ಮೇಡಮ್ ನಿಮ್ಗೆ ಪ್ರೈಸ್ ಟ್ಯಾಗ್ ಅಲ್ಲಿ ತೋರಿಸ್ತಾ ಇದೀನಿ ಮತ್ತೆ ಹೇಳೋದೊಂದು ಮತ್ತೆ ಶಾಪ್ ಬಂದಾಗ ಒಂದರ ಸೊ ಚೆನ್ನಾಗಿದೆ ಇದು ತುಂಬಾ ರಿಚ್ ಆಗಿದೆ ಕಲರ್ಸ್ ಇದೆ ಮೇಡಮ್ 6 to 7 ಕಲರ್ಸ್ ಬರುತ್ತೆ ಸೊ ಚೆನ್ನಾಗಿದೆ ಇದು ಸಾರಿ ಬಟ್ಟೆ ಕೂಡ ಸಾಫ್ಟ್ ಆಗಿದೆ ಈ ಸಮ್ಮರ್ ಗಂತೂ ತುಂಬಾ ಚೆನ್ನಾಗಿರುತ್ತೆ ಸ್ಟಿಲ್ ಅವ್ರ ಬಜೆಟ್ ಪ್ರಕಾರ ಪ್ಲಾನ್ ಹೇಳ್ಬಿಟ್ರೆ ನೀವು ಅವ್ರಿಗೆ ಏನ್ ಬಜೆಟ್ ಅಲ್ಲಿ ಸ್ಯಾರೀಸ್ ಬೇಕು ಅಂತ ತೋರಿಸ್ಕೊಡ್ತೀರಲ್ಲ ಸೊ ಆಲ್ಮೋಸ್ಟ್ ಇವತ್ತಿನ ವಿಡಿಯೋಲಿ ಈ ಸ್ಯಾರೀಸ್ ಎಲ್ಲ ನೋಡಿದೀವಿ ಅದ್ಬಿಟ್ಟು ಇವಾಗ ಕೆಲವೊಂದು ಕಸ್ಟಮೈಸ್ ಡ್ರೆಸ್ಸಸ್ ತೋರಿಸ್ಕೊಡ್ತೀನಿ ಸೊ ಕಸ್ಟಮೈಸ್ಗೆ ಸುಮಾರು ಜನ ಹುಡುಕ್ತಾ ಇರ್ತೀರಾ ಮ್ಯಾಮ್ ಇಲ್ಲಿ ನೀವು ಡಿಸ್ಪ್ಲೇ ಮಾಡಿರೋದೆಲ್ಲ ನೀವೇ ಕಸ್ಟಮೈಸ್ ಮಾಡಿರೋಂತ ಬ್ಲೌಸ್ ಕಸ್ಟಮರ್ ಮಾಡಿಸಿ ನಮ್ದು ಕೂಡ ಡಿಸ್ಪ್ಲೇ ಮಾಡಿದೀನಿ ನಾವು ವೇರ್ ಮಾಡೋದು ಕೂಡ ನಮ್ಮ ಹತ್ರ ವರ್ಕ್ ಆಗಿರೋಂತ ಬ್ಲೌಸಸ್ ಸೊ ಇದೆಲ್ಲ ಹೌದು ಆರಿ ವರ್ಕ್ ವಿತ್ ಹ್ಯಾಂಡ್ ವರ್ಕ್ ಎಲ್ಲ ಪ್ರತಿಯೊಂದು ಹ್ಯಾಂಡ್ ವರ್ಕ್ ಚೆನ್ನಾಗಿ ಮಾಡಿದಾರಲ್ಲ ತುಂಬಾನೇ ಚೆನ್ನಾಗಿದೆ ಸೊ ಇದು ನಿಮ್ಗೆ ಫ್ರಂಟ್ ಡಿಸೈನ್ ಅಲ್ವಾ ಹೌದು ಫ್ರಂಟ್ ಬರುತ್ತೆ ಇದು ಬ್ಯಾಕ್ ಸೈಡ್ ಬರುತ್ತೆ ನಾವು ಏನ್ ಡಿಸ್ಪ್ಲೇ ಇಟ್ಟಿದ್ವಿ ಬ್ಯಾಕ್ ಬರುತ್ತೆ ಇದು ಫ್ರಂಟ್ ಸೊ ಸಾರಿ ಬ್ಲೂ ಮ್ಯಾಮ್ ಇದು ಸಾರಿ ಬ್ಲೂ ಬಂದಿದೆ ಪಿಂಕ್ ಬ್ಲೌಸ್ ಬಂದಿರೋದು ಸೊ ಅದೇ ಥ್ರೆಡ್ ಅಲ್ಲಿ ನಮಗಿಲ್ಲಿ ಇದು ಫ್ರೀಕ್ವೆಂಟ್ ಆಗಿ ಈ ವರ್ಕ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಇದು ಮತ್ತೆ ಕೆಲವೊಂದು ಕಸ್ಟಮರ್ಸ್ ಈ ತರ ಬೀಡ್ಸ್ ಬೇಡ ಅನ್ನೋದು ಬ್ಲಾಕ್ ಆಗುತ್ತೆ ಅಂತ ಕಡೆ ನಾವು ಕ್ರಿಸ್ಟಲ್ಸ್ ಯೂಸ್ ಮಾಡ್ತೀವಿ ಬೇಡ ಅಂದವರಿಗೆ ಬೀಡ್ಸ್ ಬೇಡ ಅಂದ್ರೆ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಇದು ಫ್ರೆಂಚ್ ನಾಟ್ ಜೊತೆಗೆ ನಾವು ಬೀಡ್ಸ್ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ಸ್ಕೊಂಡು ಹೋಗ್ತೀವಿ ಅದು ಕಪ್ಪಾಗೋದಿಲ್ಲ ಮತ್ತೆ ಈ ತರ ಸ್ಪ್ರಿಂಗ್ ರೋಲ್ ಕೂಡ ಬರುತ್ತೆ ಚೆನ್ನಾಗಿದೆ ಸೊ ಇದೆಲ್ಲ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿರೋದೆಲ್ಲ ಇವ್ರು ಕಸ್ಟಮೈಸ್ ಮಾಡಿರೋದು ಸೊ ಓಪನ್ ಬೇಡ ಅಂದ್ರೆ ಈ ತರ ನೆಟ್ಟೆಡ್ ಇಟ್ಕೊಡ್ತೀವಿ ನೆಟ್ಟೆಡ್ ಇದ್ರ ಮೇಲೆ ಕೂಡ ಡಿಸೈನ್ ಬೇಕು ಅಂದ್ರೆ ಇದ್ರ ಮೇಲೆ ಕೂಡ ಮಾಡ್ಕೊಡ್ತೀವಿ ಈಗ ನೆಟ್ಟೆಡ್ ಕಡಿಮೆ ಆಗಿದೆ ಮೇಡಮ್ ಇದು ಹಳೆ ಬ್ಲೌಸ್ ನಿಮ್ಗೆ ಇದೇ ಜಗದಲ್ಲಿ ಆರ್ಗನ್ಜಾ ಬರುತ್ತೆ ಆರ್ಗನ್ಜಾ ಮೇಲೆ ವರ್ಕ್ ಬರುತ್ತೆ ಸೊ ಇದೆಲ್ಲ ಡೆಮೋ ಪೀಸಸ್ ಇಟ್ಟಿದ್ರು ಇದು ಪೂರ್ತಿ ನಿಮ್ಗೆ ನಾಟ್ ವರ್ಕ್ ಅಲ್ಲಿ ಸ್ಪ್ರಿಂಗ್ ರೋಲ್ ಬಂದಿದೆ ನೋಡಿ ಇಲ್ಲೆಲ್ಲ ಕಾಣಿಸ್ಕೊಂಡು ಇದೆಲ್ಲ ಸ್ಪ್ರಿಂಗು ಇದೆಲ್ಲ ನಾಟ್ ಬರೀ ಥ್ರೆಡ್ ವರ್ಕ್ ಇದು ಯಾವುದೇ ತರ ಬೀಡ್ಸ್ ಯೂಸ್ ಮಾಡಿಲ್ಲ ಸೊ ನಾವು ಪ್ರೀವಿಯಸ್ ವಿಡಿಯೋಲಿ ಈ ಫ್ರಾಕ್ ಬಗ್ಗೆ ನಿಮ್ಗೆ ತೋರಿಸ್ಕೊಟ್ಟಿದ್ವಿ ಲೈಕ್ ಇದು ಇವರೇ ಫ್ಯಾಬ್ರಿಕ್ ತೆಗ್ದು ಡಿಜಿಟಲ್ ಪ್ರಿಂಟ್ ಆಗಿರುವಂತ ಫ್ಯಾಬ್ರಿಕ್ ನ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿರೋದು ಹೌದು ಮೇಡಮ್ ಚೆನ್ನಾಗಿದೆ ಇದೆಲ್ಲ ನಿಮ್ಗೆ ಸೀಕ್ವೆನ್ಸ್ ಎಲ್ಲ ಇದೆ ನೋಡಿ ಸೀಕ್ವೆನ್ಸ್ ಇದೆ ನಿಮ್ಗೆ ಮತ್ತೆ ಇದು ಬಂದು ಐರನ್ ಆಗಿರೋದ್ರಿಂದ ಇದು ಇಲ್ಲಿ ಬಂದಿರೋ ರಿಂಕಲ್ಸ್ ಈ ಪೋರ್ಷನ್ಸ್ ಅಲ್ಲಿ ಇಲ್ಲ ಕಾಣಿಸ್ತಾ ಇರಬಹುದು ಸೇಮ್ ಒಂದೇ ಮೆಟೀರಿಯಲ್ ಬಟ್ ಕೆಳಗಡೆ ನಿಮ್ಗೆ ಸೇಮ್ ರಿಂಕಲ್ ಇದೆ ಕ್ಯಾನ್ ಕೂಡ ಯೂಸ್ ಮಾಡಿದೀವಿ ನಾವು ವಿತ್ ಲೈನಿಂಗ್ ಫುಲ್ ಬಾಟಮ್ ತನಕ ಬರುತ್ತೆ ಇಲ್ಲ ಕ್ಯಾನ್ ಬಂದು ಹೆವಿ ಅನ್ಸುತ್ತೆ ಅಂತ ಬರೀ ನಾವು ಇಲ್ಲಿ ನೀ ಇಂದ ಮಾತ್ರ ಕ್ಯಾನ್ ಯೂಸ್ ಮಾಡಿದೀವಿ ಮೇಡಮ್ ಇಲ್ಲ ಗೌನ್ ಬಂದ್ಬಿಟ್ಟು ಫುಲ್ ಬಾಟಮ್ ತನಕ ಬರುತ್ತೆ ಕ್ಯಾನ್ ಮಾತ್ರ ನೀವರೆಗೂ ಬರುತ್ತೆ ರೇಟ್ ಬಂದು ನೀವು ಇಲ್ಲೇ ಹಾಕಿದೀವಿ ಮೇಡಮ್ ನೋಡಬಹುದು ಇದು ಸ್ಟಿಚಿಂಗ್ ಕಾಸ್ಟ್ ಎಲ್ಲ ಸೇರಿ ಯಾವ್ದೇ ಶೋರೂಮ್ ಅಲ್ಲೂ ಕೊಡಲ್ಲ ಈ ಪ್ರೈಸ್ ಅನ್ಸುತ್ತೆ 2200 ಆಫ್ಟರ್ ಡಿಸ್ಕೌಂಟ್ ಚೆನ್ನಾಗಿದೆ ನಿಮ್ಮ ಸೈಜ್ಗೆ ನೀವು ಕಸ್ಟಮೈಸ್ ಮಾಡಿಸ್ಕೊಂಡು ತಗೊಂಡೋಗ್ಬೋದು ಸೊ ರೆಡಿ ತಗೊಂಡು ಆಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಯಾವ್ದು ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಡ್ತೀವಿ ರೆಂಟೆಡ್ ಕೂಡ ಕೊಡ್ತೀವಿ ಮೇಡಮ್ ನಾವು ತೋರಿಸ್ತೀನಿ ರೆಂಟೆಡ್ದು ಸಿಗತ್ತೆ ಸೊ ಇಲ್ಲೆಲ್ಲ ಕೆಲವೊಂದು ಡ್ರೆಸ್ಸಸ್ ಡಿಸ್ಪ್ಲೇ ಆಗಿದೆ ಸೊ ಚೆನ್ನಾಗಿದೆ ಮ್ಯಾಮ್ ಇದು ಕ್ರಾಪ್ ಟಾಪ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ ವೆಲ್ವೆಟ್ ಗೆ ವಿತ್ ಕಪ್ಸ್ ಇಟ್ಟಿದೀವಿ ಇದು ಬಂದು ದುಪ್ಪಟ್ಟ ಬರುತ್ತೆ ನಿಮಗೆ. ಸೋ ಒಳ್ಳೆ ಫ್ಲೇಯರ್ ಇರುವಂತ ಲೆಹೆಂಗಾ ಅದರ ನಿಮಗೆ ಕ್ಯಾಂಡಿ ಕಲರ್ ಇಷ್ಟ ಬರುತ್ತೆ. ಇದು ಕಾಣಿಸ್ತಾ ಚೆನ್ನಾಗಿದೆ. ಬ್ಯಾಕ್ ಡ್ರಾಪ್ ನೆಕ್ ಲೈನ್, ಹೌದು ಬ್ಯಾಕ್ ಹುಕ್ಸ್ ಬಂದಿದೆ. ಸೋ ಇದು ರೆಂಡೆಡ್ ಪರ್ಪಸ್ ಗೂ ಕೊಡ್ತೀರಾ? ರೆಂಡೆಡ್ ಕೊಡ್ತೀವಿ, ಸೇಲಿಗೂ ಕೊಡ್ತೀವಿ ಮೇಡಂ. ಯಾವಾದರೂ ಯೂಸ್ ಮಾಡ್ಕೋಬಹುದು. ಗ್ರ್ಯಾಂಡ್ ಗೌನ್ ಬರುತ್ತೆ ವಿತ್ ಅಟ್ಯಾಚ್ಡ್ ದುಪ್ಪಟ್ಟ ಬಂದಿದೆ. ಇದು ತುಂಬಾ ಗಾರ್ಜಿಯಸ್ ಆಗಿದೆ. ಸೋ ಬುಟಿಕ್ಸ್ ಹಿಪ್ ಬೆಲ್ಟ್ ಹ್ಯಾಂಡ್ ವರ್ಕ್ ಮಾಡಿದಿರಲ್ಲ, ನಮ್ಮ ಹತ್ರನೇ ಹ್ಯಾಂಡ್ ವರ್ಕ್ ಇದಕ್ಕೆ ಅಂತಾನೆ ರೆಡಿ ಮಾಡಿಸಿರೋದು. ಸೊ ಇದೆಲ್ಲ ಯಾರಾದರೂ ಬ್ರೈಡಲ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೂ ಹಾಕೋಬಹುದು. ಚೆನ್ನಾಗಿರುತ್ತೆ. ಸೊ ದುಪ್ಪಟ್ಟಾನು ಹಂಗೆ ಇದೆ ನೋಡಿ, ಕಲರ್ಫುಲ್ ಆಗಿದೆ. ಜಿಪ್ ಬಂದು ಇಲ್ಲಿ ಓವಲ್ ಶೇಪ್ ಅಲ್ಲಿ ಓಪನಿಂಗ್ ಡಿಸೈನ್ ಕೊಟ್ಟಿದ್ದೀರಾ, ಬಟನ್ ಡೀಟೇಲಿಂಗ್ ಆಗಿದೆ. ಸೊ ಈ ತರ ಕಸ್ಟಮೈಸ್ ಆಪ್ಷನ್ಸ್ ಇಲ್ಲಿ ಇದೆ. ಸೊ ಇದೆಲ್ಲ ಡೆಮೋ ಪೀಸಸ್ ಗೆ ತೋರಿಸ್ತಾ ಇದೀವಿ. ಇದು ಸೇಲ್ಗೂ ಕೂಡ ಇದೆ ಅಂತ, ಲೈಕ್ ರೆಂಟಲ್ ಬೇಸಿಸ್ ಅಲ್ಲಿ ಬೇಕಾದ್ರೂ ಕೊಡ್ತಾರೆ. ಸೊ ಯಾರಿಗಾರು ಬೇಕಾದ್ರೆ ನೀವು ತಗೋಬಹುದು. ಸೊ ಮಾಮ್ ಅಂಡ್ ಡಾಟರ್ ಥೀಮ್ ಕೂಡ ಮಾಡ್ಕೋಬಹುದು. ನಾನು ನಿಮ್ಗೆ ಅಲ್ಲಿ ಗೌನ್ ತೋರಿಸಿದೆ, ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ಕ್ರಾಪ್ ಟಾಪ್ ತರ ಮಾಡಿಸ್ತೀವಿ. ಅರೌಂಡ್ 6 years 5 years ಮಗುಗೆ ಆಗೋ ತರ ಪ್ರಿನ್ಸೆಸ್ ಕಟ್ ಕೊಟ್ಟಿದ್ದೀರಾ ಚಿಕ್ಕ ಮಗುಗೆ. ಸೊ ಡಿಜಿಟಲ್ ಪ್ರಿಂಟ್ ಫ್ಯಾಬ್ರಿಕ್ ಇದು, ಕ್ರಶ್ ಮೆಟೀರಿಯಲ್ ಇದೆ. 1500 ಸಿಗುತ್ತೆ ಮೇಡಮ್. 1500 ಅಲ್ಲೇ ಸಿಗುತ್ತೆ ವಿತ್ ರೆಡಿ ಸ್ಟಿಚಿಂಗ್ ಮೆಟೀರಿಯಲ್ ಎಲ್ಲ ಸೇರಿ. ಸೊ ರೆಡಿ 1500 ಗೆ ಸಿಗತ್ತೆ. ಸೊ ಇದ್ಬಿಟ್ಟು ಇವಾಗ ನಾವು ಮೇಲೆ ನಿಮ್ಮ ಬುಟಿಕ್ ಹೋಗೋಣ, ಲೈಕ್ ಸ್ಟಿಚಿಂಗ್ ಮಾಡೋ ಜಾಗಕ್ಕೆ. ಇವಾಗ ನಾವು ಬಂದಿರೋದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಇವ್ರ ಸ್ಟಿಚಿಂಗ್ ಸೆಕ್ಷನ್ ಇರೋ ಅಂತ ಜಾಗ. ನೀವು ಇಲ್ಲಿ ನೋಡ್ಬೋದು ಕೈಯಲ್ಲಿ ಕೆಲಸ ಮಾಡೋದು ಹೆಂಗಿದೆ ಅಂತ, ಲೈಕ್ ಮಗ್ಗಮ್ ವರ್ಕ್ ಹೆಂಗ್ ಮಾಡ್ತಾ ಇದಾರೆ ಅಂತ. ಸೊ ನೀವು ಯಾವುದೇ ಡಿಸೈನ್ಸ್ ಬೇಕಾದ್ರೂ ಇಲ್ಲಿ ರೆಡಿ ಇರತ್ತಂತ, ಇವರೇ ಓನ್ ಆಗಿ ಡಿಸೈನ್ ಕೂಡ ಮಾಡಿ ಕೊಡ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಲೈಕ್ ಮಗ್ಗಮ್ ವರ್ಕ್ ಅಂದ್ರೆ ಹಿಂಗೆ ಮಾಡ್ತಾರೆ. ನಿಮಗೆ ಶೋಲ್ಡರ್ ಫಾಲಿಂಗ್ ಬೇಕು ಅಂತ ಕೇಳಿದ್ರು ಕಸ್ಟಮರ್. ಅಂದ್ರೆ ನನಗೆ ಶೋಲ್ಡರ್ ಮೇಲೆ ಮಾತ್ರ, ಈಗ ಟ್ರೆಂಡ್ ಅಲ್ಲಿ ಇದೆ ಶೋಲ್ಡರ್ ಮೇಲೆ ಮಾತ್ರ ಹೆವಿ ವರ್ಕ್ ಬೇಕು, ಇನ್ನ ನೆಕ್ ಫ್ರಂಟ್ ನೆಕ್ ನಂಗೆ ನಾರ್ಮಲ್ ಇರ್ಲಿ ಅಂತ. ಇದು ಶೋಲ್ಡರ್ ಡ್ರಾಪಿಂಗ್ ಅಂತೀವಿ. ಇದು ನಮ್ಮ ಓನ್ ಡಿಸೈನ್ ಇದು ಮಾಡಿರೋದು. ಇವ್ರ ಹೆಸರು ಅಲ್ಲಿ ಅಂತ, ಇವರೇ ಓನ್ ಆಗಿ ಇಲ್ಲಿ ಬರ್ತಿದ್ದಾರೆ. ಕಾಣಿಸ್ತಾ ಇರ್ಬೇಕು ಕೊಡಿ ಸರ್. ಅದು ದೇವನ ಭಯ. ಈ ತರ ಡಿಸೈನ್ ಇವರೇ ಮಾಡ್ತಾರಾ ಡ್ರಾಯಿಂಗ್ಸ್ ಎಲ್ಲ? ಒಂದು ಕಸ್ಟಮರ್ ನಮ್ಗೆ ಹೇಗೆ ಹೇಳ್ತಾರೆ ಅವ್ರಿಗೆ ಡಿಸೈನ್ ಬರಲ್ಲ, ನೀವೇ ಯಾವ ತರ ಮಾಡಿ ಅಂದ್ರೆ ಈ ತರ ನಮ್ದು ಓನ್ ಡಿಸೈನ್ ಮಾಡಿಸಿ ಮಾಡಿಸ್ತೀವಿ. ಸೊ ಈ ತರ ಡಿಸೈನ್ ಫಸ್ಟ್ ಡ್ರಾ ಮಾಡಿ ಈ ತರ ಮಾಡಿದಾರೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ಸ್ಲೀವ್, ಈ ಶೋಲ್ಡರ್ ಪಾರ್ಟ್ ಮಾತ್ರ ಹೆವಿ ಮಾಡಿಸಿದೀರಾ? ಹೆವಿ ಮಾಡಿಸಿದ್ವಿ. ಕಸ್ಟಮರ್ ಹಾಗೆ ಬೇಕು ಅಂದ್ರೆ ಮಿಕ್ಕಿದ್ದಾಗ ನೋಡಿ ಈ ತರ ಬುಟ್ಟ ಹಾಕ್ಸ್ಕೊಂಡು ಹೋಗಿದ್ವಿ. ಸ್ಯಾರಿ ಕಲರ್ ಬಂದು ವೈನ್ ಇದೆ, ಸ್ಯಾರಿ ಕುಚ್ಚಿಗೆ ಹೋಗಿದೆ ಮೇಡಮ್, ಅದಕ್ಕೋಸ್ಕರ ಇಲ್ಲ ಇದೆ. ವೈನ್ ಕಲರ್ ಇದೆ ಸ್ಯಾರಿ, ಇದು ಬಂದು ರಾಮ ಗ್ರೀನ್ ಇದೆ. ಸೊ 3 ಕಲರ್ ಅಲ್ಲಿ ನಿಮಗೆ ಇಲ್ಲಿ ಗೋಲ್ಡ್ ಕಾಪರ್ ವೈನ್ ಕಲರ್ ಮತ್ತೆ ಗ್ರೀನ್ ಅಲ್ಲಿ ವಿತ್ ಇದು ವಾಟರ್ ಏನದು ಕ್ರಿಸ್ಟಲ್ಸ್ ಅಂತಾರೆ, ವಾಟರ್ ಕ್ರಿಸ್ಟಲ್ಸ್ ನಾಟ್ ವರ್ಕ್ ಆಗಿದೆ. ಹೌದು, ಇದೆಲ್ಲ ಬ್ಲಾಕ್ ಆಗೋದಿಲ್ಲ. ಸೊ ಈ ಕ್ರಿಸ್ಟಲ್ಸ್ ಬ್ಲಾಕ್ ಆಗಲ್ಲ. ಹೌದು. ಸೊ ಇದು ಫಿನಿಶಿಂಗ್ ಆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ ಬಂದು ಪಾಟ್ ನೆಕ್ ನೋಡಿ ಕಾಣಿಸ್ತಾ ಇದೆ. ಈಗ ದೋರಿಗೆ ಟ್ಯಾಸಲ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ ಈ ತರ ವರ್ಕ್ ಮಾಡೋ ಸೆಕ್ಷನ್ ಅಲ್ವಾ? ಹೌದು, ಇಲ್ಲಿ ಬಂದು ಪೂರ್ತಿ ಈ ತರ ಆರಿ ವರ್ಕ್. ಸೊ ಇದು ಇವಾಗ ಒಂದು ಸ್ಯಾಂಪಲ್ ಅಂದ್ರೆ ಎಷ್ಟು ಆಗಬಹುದು ಮ್ಯಾಮ್? ಒಂದು ಅಂದಾಜು ಸ್ಟಾರ್ಟಿಂಗ್ ಇಂದ ನಿಮಗೆ ನಮ್ಮತ್ರ 2000 ಇಂದ ಇದೆ ಸಿಂಪಲ್ ವರ್ಕ್, ಹ್ಯಾಂಡ್ ವರ್ಕ್ 2000 ಇಂದ. ನಮ್ಮತ್ರ ಮಿಷಿನ್ ವರ್ಕ್ ಇಲ್ಲ. ಮಿಷಿನ್ ವರ್ಕ್ ಹೇಳಿದ್ರೆ ಹೊರಗಡೆ ಮಾಡಿಸಿ ಕೊಡ್ತೀವಿ. ಓಕೆ, ಇದು ಹ್ಯಾಂಡ್ ವರ್ಕ್. ಈ ಡಿಸೈನ್ ಪರ್ಟಿಕ್ಯುಲರ್ ಸೇಮ್ ಡಿಸೈನ್ ಬೇಕು ಅಂದ್ರೆ ಇದು ನಿಮಗೆ 3200 ಆಗುತ್ತೆ. 3200 ತುಂಬಾ ಗ್ರ್ಯಾಂಡ್ ಇದೆ ವಿತ್ ಸ್ಟಿಚಿಂಗ್. ಮೇಡಮ್ ಓ ಸೂಪರ್ ಮ್ಯಾಮ್, ವಿತ್ ಸ್ಟಿಚಿಂಗ್ ಅಂತ ಅಂದ್ರೆ ಬೆಸ್ಟ್ ಇದೆ. ವಿತ್ ಸ್ಟಿಚಿಂಗ್ ಆದ್ರೆ ಬೆಸ್ಟ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಇದು ಫಿನಿಶಿಂಗ್ ಆಗಿರೋದು ಬ್ಲೌಸಸ್ ತುಂಬಾ ಇದೆ ಇವ್ರ ಹತ್ರ, ಅದನ್ನು ನೋಡೋಣ ಒಂದೊಂದೇ. ಸೊ ಇಲ್ಲಿ ಸ್ಟಿಚಿಂಗ್ ಕೂಡ ಆಗ್ತಾ ಇದೆ ಅಲ್ಲ? ಮೇಡಮ್ ಸ್ಟಿಚಿಂಗ್ ಕೂಡ ಅವರೇ ಮಾಡೋದು. ಇವ್ರು ವರ್ಕ್ ಮಾಡ್ಕೊಟ್ರೆ ಅವ್ರು ಸ್ಟಿಚ್ ಮಾಡ್ತಾರೆ. ಫಸ್ಟ್ ಬಂದು ಇವ್ರು ಮಾರ್ಕ್ ಮಾಡಿ ಕೊಡ್ತಾರೆ ಯಾವ ತರ ಡಿಸೈನ್ ಬೇಕು ಕಸ್ಟಮರ್ಗೆ ಅಂತ, ನೆಕ್ ಎಲ್ಲ. ನೆಕ್ಸ್ಟ್ ಈ ತರ ಸ್ಟಿಚ್ ಮಾಡ್ಕೊಂತ ಹೋಗ್ತಾರೆ. ಸೊ ಕಂಪ್ಲೀಟ್ ಬುಟಿಕ್ ಫಿನಿಶಿಂಗ್ ಅಲ್ಲಿ ಇರುತ್ತೆ. ಬುಟಿಕ್ ಫಿನಿಶಿಂಗ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಬ್ಲೌಸ್. ಇಲ್ಲೊಂದು ರೆಡಿ ಆಗಿದೆ ನೋಡೋಣ. ಹಾ ನೋಡೋಣ, ವರ್ಕ್ ಆಗಿದೆ. ಈಗ ಜಸ್ಟ್ ಸ್ಟಿಚ್ ಮಾಡಿ ಇಟ್ಟಿದ್ದಾರೆ ನಿಮ್ಗೆ. ಇದು ಸಿಂಪಲ್ ನಾನು ಹೇಳಿದ್ನಲ್ಲ, ಇಲ್ಲಿ ಡಿಸ್ಪ್ಲೇ ಮಾಡಿ ಮ್ಯಾಮ್. 2000 ರೇಂಜ್ ಅಂತ ಹೇಳಿದ್ನಲ್ಲ? ಹೌದು, ಇದು ಬಂದು 2000 ಆಗುತ್ತೆ. 2300 ಅಲ್ಲಿ ವಿತ್ ಸ್ಟಿಚಿಂಗ್ ಆಗುತ್ತೆ. ವಿತ್ ಸ್ಟಿಚಿಂಗ್ ಎಲ್ಲ ಪೂರ್ತಿ ಹ್ಯಾಂಡ್ ವರ್ಕ್, ನಾಟ್ ವರ್ಕ್ ಹೋಗಿದೆ. ಹೌದು, ಸಿಂಪಲ್ ಬೇಕು ಅಂತ ಹೇಳಿದ್ರು ಕಸ್ಟಮರ್, ಅದಕ್ಕೆ ಅದೇ ತರ ಬಂದಿದೆ. ಸೊ ಇದೆಲ್ಲ ಹ್ಯಾಂಡ್ ವರ್ಕ್ ವಿತ್ ಕಾಪರ್ ಸರಿ ಬಂದಿದೆ ಸ್ಲೀವ್. ಹೌದು, ಇದು ವೇರ್ ಮಾಡಿರೋದು ಅದೇ ಅಲ್ವಾ ಮ್ಯಾಮ್? ಸೇಮ್ ಸ್ಲೀವ್ ಇವರೇ ಸ್ಟಿಚ್ ಮಾಡಿರೋದು. ಈ ತರ ಬಂದಿದೆ. ಸೇಮ್ ವೇರ್ ಮಾಡಿದಾಗ ಈ ತರ ಇರುತ್ತೆ ಲುಕ್ ಅಲ್ವಾ ಈ ಸ್ಲೀವ್? ಇದು ಬಂದು ನಿಮಗೆ ಸೆಮಿ ಕಾನ್ಸಿವರ್ ಇರೋದ್ರಿಂದ ಫ್ಲಾಟ್ ಅಲ್ಲಿ ಇದೆ, ಫ್ರಿಲ್ಸ್ ಫ್ಲಾಟ್ ಅಲ್ಲಿ ಇದೆ. ನಿಮ್ಗೆ ಏನು ಅಂತಂದ್ರೆ ಬಫ್ ಟೈಪ್ ಬರೋದಿಲ್ಲ. ಈಗ ನಂದು ಬಂದು ಸ್ವಲ್ಪ ಬಫ್ ಇದೆ, ಕಾಣಿಸ್ತಾ ಇರಬಹುದು. ಈ ತರ ಬಂದು ಸ್ವಲ್ಪ ಜನ ದಪ್ಪ ಕಾಣಿಸ್ತೀವಿ ಅಂತಾರೆ, ಅಂತವರಿಗೋಸ್ಕರ ಈ ತರ ಫ್ಲಾಟ್ ಮಾಡಿ. ಸೊ ಬರೀ ಫ್ರಿಲ್ಸ್ ಕೊಟ್ಟಿದ್ದೀರಾ, ಫ್ಲಾಟ್ ಆಗೇ ಇರುತ್ತೆ. ಹೌದು, ಸೊ ಪಫ್ ಬರಲ್ಲ, ಇದು ಪಫ್ ಬರೋದಿಲ್ಲ. ಫ್ಲಾಟ್ ಹೀಗೆ ಕೂತ್ಕೊಳ್ಳುತ್ತೆ ನಿಮ್ಗೆ, ಬ್ಲೌಸ್ ನೋಡಿ ಹೀಗೆ ಕೂತ್ಕೊಳ್ಳುತ್ತೆ. ಹೌದು, ಚೆನ್ನಾಗಿದೆ. ಫ್ರಂಟ್ ಸೈಡ್ ಕೂಡ ಅದೇ ತರ ವರ್ಕ್ ಬಂದಿದೆ, ಕಂಟಿನ್ಯೂ ಆಗಿದೆ ಫ್ರಂಟ್ ಪಾರ್ಟ್. ಸೊ ಟ್ಯಾಸಲ್ಸ್ ನೋಡಿ ಈ ತರ ಯೂನಿಕ್ ಆಗಿ ಸ್ಟಿಚ್ ಮಾಡಿದರೆ. ಸೊ 2000 ಎಷ್ಟು ಹೇಳಿದ್ರಿ? ಇದು ವರ್ಕ್ ಬಂದು 2000, ಸ್ಟಿಚಿಂಗ್ ಎಲ್ಲ ಸೇರಿ 2200 ಆಗುತ್ತೆ ಅಷ್ಟೇ. ಸೊ ಸ್ಟಿಚಿಂಗ್ ನಿಮ್ಮ ಹತ್ರ ಕೊಟ್ರೆ ಕನ್ಸೆಕ್ಷನ್ ಅನ್ಸುತ್ತೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ ಅವ್ರ ಲೈನ್ ಬ್ಲೌಸ್ ಬೇಕಾದ್ರೆ ಹೊಲಿಸಿ ಆಮೇಲೆ ಬೇಕಾದ್ರೂ ಕೊಡ್ಬೋದು. ಸೊ ಫಿಟ್ಟಿಂಗ್ ಎಲ್ಲ ನೀವು ಚೆಕ್ ಮಾಡಿ. ಸೊ ಇವಾಗ ಈ ಬ್ಲೌಸ್, ಈ ತರ ಬ್ಲೌಸಸ್ ನೀವು ಹೇಳಿದೀರಾ, ಪ್ಲೈನ್ ಬ್ಲೌಸಸ್ ಕಾಸ್ಟ್ ಎಷ್ಟಾಗತ್ತೆ? ಸ್ಟಿಚಿಂಗ್ ಏನು ಇದ್ದೀರಾ ವಿತ್ ಏನದು ನಿಮಗೆ ಇದು ಕೊಡ್ತಾರಲ್ಲ ನೀವು ಪೈಪಿಂಗ್, ಏನು ಇದ್ರೆ ಪ್ಲೈನ್ ಬ್ಲೌಸ್ 450, 500 ರೇಂಜ್ ಇದೆ ವಿತ್ ಲೈನಿಂಗ್ ಹೋಗುತ್ತೆ. ವಿತ್ ಲೈನಿಂಗ್ ಸ್ಟಿಚ್ ಮಾಡಕ್ಕೆ 450 ಸ್ಟಾರ್ಟಿಂಗ್. ಸೂಪರ್ ಮ್ಯಾಮ್. ಮತ್ತೆ ಇದು ಬೋಟಿಕ್ ಫಿನಿಶಿಂಗ್, ಮತ್ತೆ ನಾವು 450 ತಗೊಂಡು ಹಾಗೆ ಹೀಗೆ ಮಾಡೋದಿಲ್ಲ, ಬೋಟಿಕ್ ಫಿನಿಶಿಂಗ್ ಬರುತ್ತೆ. ನೋಡ್ತಾ ಇರ್ಬೋದು ಅವ್ರನ್ನ ಸ್ಟಿಚ್ ಮಾಡಿದ್ರೆ. ರಾಜ್ ಏಕ್ ಮಿನಿಟ್, ಇದು ಸಾದಾ ಬ್ಲೌಸ್, ಇದು ಬಂದು ನೋಡ್ತಾ ಇರ್ಬೋದು ನಿಮಗೆ. ಸೊ ಈ ತರ ಬ್ಲೌಸ್ ಸ್ಟಿಚ್ ಮಾಡಕ್ಕೆ 450 ಚಾರ್ಜ್ ಮಾಡ್ತೀರಾ? ಸ್ಟಾರ್ಟಿಂಗ್ 450 ವಿತ್ ಕಪ್ಸ್ ಇದೆ. ಇದು ಕಾಣಿಸ್ತಾ ಇದೆ. 550 ತಗೊಳ್ತೀವಿ ನಾವು ಇದಕ್ಕೆ. ಪ್ರಿನ್ಸೆಸ್ ಕಟ್ ಇದೆ, ಪ್ರಿನ್ಸೆಸ್ ಕಟ್ ಇದೆ ವಿತ್ ಕಪ್ಸ್. ಹೌದು, ಕಪ್ಸ್ ಬೇಕು ಅಂತ ಕೇಳಿದಾರೆ ಕಸ್ಟಮರ್, ಸೊ ಹಾಕಿದೀವಿ. ಸೊ ಫಿಟ್ಟಿಂಗ್ ಪ್ರಾಬ್ಲಮ್ ಅಂತೂ ಇರಲ್ಲ. ಇಲ್ಲಿ ನಿಮಗೆ ಟ್ರಯಲ್ ರೂಮ್ ಇದೆ. ನಿಮಗೆ ಇಲ್ಲೇ ಅಷ್ಟೇ ಬಟ್ಟೆ ಏನ್ ಎಕ್ಸ್ಟ್ರಾ ಬೇಕು ಅಂತಾರೆ ಕಸ್ಟಮರ್, ಮಾರ್ಜಿನ್ ಅದನ್ನ ಕೂಡ ಬಿಟ್ಕೊಡ್ತೀವಿ. ಹಾಗೇನೆ ಕೆಲವರು ಹೇಳ್ಬೋದು ಈ ಬಟ್ಟೆ ಒಳಗ್ ಬಿಟ್ಟಷ್ಟು ನಿಮ್ಗೆ ಫಿನಿಶಿಂಗ್ ಬರಲ್ಲ, ಫಿಟ್ಟಿಂಗ್ ಬರಲ್ಲ ಅಂತ. ಆತರ ಏನು ಇರೋದಿಲ್ಲ. ಇಲ್ಲಿ ಓವರ್ಲಾಕ್ ಮಾಡಿ ಅದಕ್ಕೆ ಎಷ್ಟು ಬೇಕು. ಎಷ್ಟು ವರ್ಷಗಳಿಂದ ನಾವು ಈ ತರ ಇಟ್ಕೊಂತೀವಿ, ಯಾಕಂದ್ರೆ ದಪ್ಪ ಸಣ್ಣ ಆಗ್ತಾ ಇರ್ತೀವಿ. ಸೊ ಖಂಡಿತ ಯಾತರ ಏನೋ ಇಶ್ಯೂ ಬರಲ್ಲ. ಸೊ ಈ ಬ್ಲೌಸ್ ಕಾಸ್ಟ್ ಬಂದ್ಬಿಟ್ಟು 450 ಆಗುತ್ತೆ. ಇದ್ರ ಮೇಲೆ ಡಿಸೈನ್ಸ್ ಏನಾದ್ರು ಎಕ್ಸ್ಟ್ರಾ ಆದ್ರೆ ಪ್ಲಸ್ ಆಗುತ್ತೆ. ಡಿಸೈನ್ ಹೇಗೆ ಹೇಳ್ತೀರಾ? ಸೊ ಸ್ಟಿಚಿಂಗ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಹೊಸ ಶಾಪ್ ಆಗಿರೋದ್ರಿಂದ ತುಂಬಾ ಜನ ಬಂದು ಇಲ್ಲಿ ನೋಡಿ ಹೆಂಗಿದೆ ಏನು ಅಂತ. ಸೊ ಒಂದು ಟ್ರಯಲ್ ಬೇಸಿಸ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ರೆಗ್ಯುಲರ್ ಸ್ಟಿಚಿಂಗ್ ಕೊಡ್ಬೋದು. ಸೊ ಕೆಲವೊಂದು ಸ್ಯಾಂಪಲ್ಸ್ ತೋರ್ಸೋಣ ಮ್ಯಾಮ್, ನೋಡೋಣ. ಇವಾಗ ನಾವು ಸ್ಯಾಂಪಲ್ಸ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ ಇವ್ರು ಓನ್ ಆಗಿ ಕಸ್ಟಮೈಸ್ ಮಾಡಿಸ್ಕೊಂಡಿರೋ ಸ್ಯಾರೀಸ್ ಅಂತೆ. ಸೊ ನೋಡ್ಬೋದು ಇದಕ್ಕೆ ಕುಚ್ಚು ಹಾಕ್ಸಿದಾರೆ. ಈ ತರ ಕುಚ್ಚುನು ನಿಮ್ಗೆ ಇಲ್ಲಿ ಮಾಡ್ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ಕಾಂಟ್ರಾಸ್ಟ್ ಮೇಲೆ ಹಾಕೋದಲ್ವಾ ಮ್ಯಾಮ್? ಕಾಂಟ್ರಾಸ್ಟ್ ಮೇಲೆ ಹಾಕಿದ್ದಾರೆ. ಸಾರಿ ಬಂದು ನಂದು ಬ್ಲೌಸ್ ಬಂದು ಈ ಕಲರ್ ಇದೆ, ಸೊ ಅದಕ್ಕೋಸ್ಕರ ಈ ಕಾಂಬಿನೇಷನ್ ಅಲ್ಲಿ ನಾನು ಕುಚ್ಚು ಹಾಕ್ಸಿದೀರಾ. ಸೊ ಬೇಸಿಕ್ ರೇಂಜ್ ಅಂದ್ರೆ ಕುಚ್ಚಲ್ಲಿ ನಿಮ್ಮ ಹತ್ರ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ? ಬೇಸಿಕ್ ಬಂದು 250 ಇಂದ ಸ್ಟಾರ್ಟ್ ಆಗುತ್ತೆ. 250 ಬೇಬಿ ಕುಚ್ಚು 250. ಸೊ ಇದು ಈ ಎಕ್ಸಾಕ್ಟ್ ಕುಚ್ಚು ಅಂದ್ರೆ ಮ್ಯಾಮ್ ಇದು ಕ್ರೋಶಾ ವರ್ಕ್ ಆಗಿದೆಲ್ಲ 400 ರುಪೀಸ್ ಆಗುತ್ತೆ. ಸ್ಟಿಲ್ ಇಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ಕೊಂಡ್ರೆ ಸ್ಯಾರಿ ಫಾಲ್ ಎಮ್ಮಿಂಗ್ ಮಾಡಿದಾರೆ ನೋಡಿ ನೀಟಾಗಿ. ಸೊ ಎಮ್ಮಿಂಗು ಈ ತರ ಜಿಗ್ಜಾಗು ಎಲ್ಲ ಆಗಿ ಇದನ್ನು ಮಾಡ್ಕೊಡ್ತೀರಾ, ಕುಚ್ಚು ಮಾಡ್ಕೊಡ್ತೀರಾ. ಸೊ ಇವಾಗ ಇದಕ್ಕೆ ಬ್ಲೌಸ್ ನೋಡೋಣ. ಬ್ಯೂಟಿಫುಲ್ ಕಟ್ ವರ್ಕ್ ಬ್ಲೌಸ್ ಮಾಡಿಸಿದ್ದಾರೆ. ಇದೆಲ್ಲ ಕಟ್ ವರ್ಕ್ ನಿಮಗೆ. ಸೊ ನೋಡಿ ಹತ್ರ ಇಂದ ತೋರಿಸ್ತೀನಿ ಲೈಕ್ ಫಿನಿಶಿಂಗ್ ಹೆಂಗಿದೆ, ಸ್ಲೀವ್ ಪಾರ್ಟ್ ಎಲ್ಲ ಅಂತ. ಸೊ ತುಂಬಾ ಚೆನ್ನಾಗಿದೆ. ಸೊ ಈ ಬೀಡ್ಸ್ ಎಲ್ಲಾನು ಕಲರ್ ನೀವೇ ಸೆಲೆಕ್ಟ್ ಮಾಡೋದು ಮೇಡಮ್? ಇದು ನಮ್ದಕ್ಕೆ ಏನಾಗಿದೆ ಅಂದ್ರೆ ಸಿಲ್ವರ್ ಜರಿ ಬಂದಿದೆ, ಕಾಣಿಸ್ತಾ ಇರ್ಬೋದು. ಗೋಲ್ಡ್ ಬೀಡ್ಸ್ ಜೊತೆಗೆ ನಾನು ಪರ್ಲ್ ಹಾಕ್ಸಿದೀನಿ. ಓಕೆ, ಪರ್ಲ್ ಹಾಕ್ಸಿರೋದ್ರಿಂದ ನನಗೆ ಸಿಲ್ವರ್ ಇದಾಗ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಕಟ್ ವರ್ಕ್, ಸಿಂಪಲ್ ನೆಕ್ ಡಿಸೈನ್. ಇದು ಬಂದು ಸ್ಲೀವ್ಸ್. ಸೊ ಈ ಸ್ಲೀವ್ಸ್ ಅಲ್ಲಿ ಹ್ಯಾಂಗಿಂಗ್ ಬಂದು ಪರ್ಲ್ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಈ ಬ್ಲೌಸ್ ನಾವು ಕಸ್ಟಮೈಸ್ ಮಾಡಿಸ್ಕೋಬೇಕಾದ್ರೆ ಒಂದು ಅಂದಾಜು ಎಷ್ಟು ಆಗ್ಬೋದು ಮ್ಯಾಮ್ ನಿಮ್ಗೆ? ಇದು ವಿತ್ ಸ್ಟಿಚಿಂಗ್ 3800 ಆಗುತ್ತೆ ಮೇಡಮ್. ಸೊ ಇದೇ ವರ್ಕ್ ವಿತ್ ಸ್ಟಿಚಿಂಗ್ 3800. ಸೊ ಕಂಪ್ಲೀಟ್ ಸ್ಯಾರಿ ನಿಮಗೆ ಫುಲ್ ಟ್ಯಾಸಲ್ಸ್ ಇದೆಲ್ಲ ಮಾಡಕ್ಕೆ ಆಲ್ಮೋಸ್ಟ್ ಒಂದು 4000 ಆಗತ್ತೆ ಅಷ್ಟೇ. 4000 ರೇಂಜ್ ಅಲ್ಲಿ ಬ್ಲೌಸ್ ಸ್ಟಿಚಿಂಗು, ಸ್ಯಾರಿ ಫಾಲು, ಜಿಗ್ಜಾಗು, ಕುಚ್ಚು ಎಲ್ಲ ಆಗತ್ತೆ. ಹ್ಯಾಂಡ್ ವರ್ಕ್ ಆಗಿರುವಂತ ಬ್ಯೂಟಿಫುಲ್ ಬ್ಲೌಸ್ ಕೂಡ ಬರುತ್ತೆ. ಸೊ 100 or 200 ರುಪೀಸ್ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಅರೌಂಡ್ ಆ ರೇಂಜ್ ಅಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ ಸ್ಯಾರಿ ನೋಡೋಣ ಮ್ಯಾಮ್. ಸೊ ನೆಕ್ಸ್ಟ್ ಸ್ಯಾರಿ ಕೂಡ ಇವರು ಕಸ್ಟಮೈಸ್ ಮಾಡಿರೋದು, ಇವ್ರು ನಾರ್ನಿದಂತೆ. ಸೊ ನಾವು ಓಪನಿಂಗ್ ಡೇ ಮ್ಯಾಮ್ ನಗ್ತಾ ಇದಾರೆ. ಸೊ ನಿಮ್ದೇ ಅಲ್ವಾ ಮ್ಯಾಮ್ ಈ ಸ್ಯಾರಿ? ಸೊ ನೋಡ್ಬೋದು ಇದು ಬಂದು ನಿಮಗೆ ಇದು ಜಿಗ್ಜಾಕ್ ಅಲ್ಲಿ ಜರಿ ಹೋಗಿದೆ. ಗೋಲ್ಡ್ ವಿತ್ ಕಾಪರ್ ಇದೆ, ಸಾರಿ ಸಿಲ್ವರ್ ವಿತ್ ಕಾಪರ್ ಇದೆ. ಸೊ ಜಿಗ್ಜಾಕ್ ಪ್ಯಾಟರ್ನ್ ಇದೆ ಸ್ಯಾರಿ. ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರಿ, ಪ್ಯೂರ್ ಸಿಲ್ಕ್. ಓಕೆ, ಸಿಲ್ಕ್ ನಮಗೆ ವರಮಹಾಲಕ್ಷ್ಮಿ ಬಗ್ಗೆ ಅಂತ ತಗೊಂಡಿದ್ದು, ನಾವು ಈಗ ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ. ಇದು ಬಂದು ಪೂರ್ತಿ ಹ್ಯಾಂಡ್ ವರ್ಕ್ ಬಂದಿದೆ. ಹ್ಯಾಂಡ್ ವರ್ಕ್ ಅಲ್ಲಿ ನಿಮಗೆ ಪೂರ್ತಿ ಥ್ರೆಡ್ ವಿತ್ ಸ್ಪ್ರಿಂಗು, ಒಂದೊಂದು ಗೋಲ್ಡ್ ಬೀಡ್ಸ್ ಇದೆ ಕಾಣಿಸ್ತಾ ಇದೆ. ಬೋಟ್ ನೆಕ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಸಿದೀವಿ ಮೇಡಂ, ಟ್ರೆಂಡಿ ಇದೆ. ಸೊ ಇಲ್ಲಿ ಇವರು ಕವರ್ ಮಾಡಿದಾರೆ, ನಿಮ್ಗೆ ಬ್ಯಾಕ್ ಓಪನ್ ಬೇಕಾದ್ರೆ ಇಲ್ಲಿ ಇಲ್ಲಿ ಓಪನ್ ಮಾಡಿಸ್ಕೋಬಹುದು. ಇದು ಫ್ರಂಟ್ ಓಪನ್ ಆಗಿದೆ, ಸೊ ಸ್ಟಿಲ್ ನೀವು ಬ್ಯಾಕ್ ಓಪನ್ ಕೂಡ ಮಾಡಿಸ್ಕೋಬಹುದು. ಫ್ರಂಟ್ ಬಂದು ನಾರ್ಮಲ್ ಇದೆ, ನಿಮ್ಗೆ ಬೋಟ್ ನೆಕ್ ತರನೇ ಬಂದು ನಾರ್ಮಲ್ ಸ್ಲೀವ್ ಬಂದಿದೆ. ಸೊ ಫ್ರಂಟ್ ಅಲ್ಲಿ ಸಿಂಪಲ್ ವರ್ಕ್ ಬಂದಿದೆ, ಇಲ್ಲೆಲ್ಲ ಬುಟ್ಟ ಬಂದಿದೆ, ಸ್ಲೀವ್ಸ್ ಗೆ ಒಂದು ಬಾರ್ಡರ್ ಬಂದಿದೆ ಸೇಮ್ ಡಿಸೈನ್. ಚೆನ್ನಾಗಿದೆ, ಇದನ್ನು ಕಾಂಟ್ರಾಸ್ಟ್ ಅಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ಬುಟ್ಟೀಸ್ ಒಳಗಡೆನೂ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ. ಸೊ ಹ್ಯಾಂಡ್ ವರ್ಕ್ ಯಾವಾಗಲೂ ನಿಮಗೆ ಡಿಫರೆಂಟ್ ಲುಕ್ ಕೊಡುತ್ತೆ. ಸೊ ಇದು ಒಂದು ಅಂದಾಜು ಅಂದ್ರೆ ಎಷ್ಟಾಗ್ಬೋದು ಮ್ಯಾಮ್? ಮೇಡಮ್ ಇದು ಪೂರ್ತಿ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಬೀಡ್ಸ್ ನಾವು ಕಡಿಮೆ ಯೂಸ್ ಮಾಡಿದೀವಿ. ಇದು ಅರೌಂಡ್ 4200 ರೇಂಜ್ ಬರುತ್ತೆ. ಸೊ ಫುಲ್ ಸ್ಯಾರಿ ಎಲ್ಲ ಸೇರಿ 4200ಗೆ ಸ್ಯಾರಿ ಫಾಲು ಈ ತರ ಕುಚ್ಚು ಮತ್ತೆ ಬ್ಲೌಸ್ ರೆಡಿ ಟು ವೇರ್ ತರ ಕೊಟ್ಬಿಡ್ತಾರೆ. ಸೊ ಚೆನ್ನಾಗಿದೆ, ಇದನ್ನು ಡಿಸೈನ್ ಚೆನ್ನಾಗಿದೆ. ಡಿಸೈನ್ಸ್ ಅಷ್ಟೇ ನಮ್ದೇ ಓನ್ ಮಾಡಿ ಅಂತ ಮಾಡ್ಕೊಡ್ತೀವಿ, ಕಸ್ಟಮರ್ ಹೇಗ್ ಬೇಕೋ ಅಥವಾ ಅವರೇ. ಇವಾಗ ಕಸ್ಟಮರ್ಸ್ ಯಾರಾದ್ರೂ ಈ ಆನ್ಲೈನ್ ವೆಬ್ಸೈಟ್ಸ್ ಇಂದ ತಗೊಂಡ್ಬರ್ತಾರೆ, ಪಿಂಟ್ರೆಸ್ಟ್ ಗೂಗಲ್ ಅಲ್ಲಿ ಮಾತ್ರ ಹೊಸದಾಗಿ ಮಾಡ್ಕೋಬೇಕಾಗುತ್ತೆ ಹೊರತು ಮಾಡ್ಕೊಡ್ತೀರಾ? ಸೊ ಇದೆಲ್ಲ ಆಗಿದೆ ಬಟ್ ಸ್ಟಿಚ್ ಆಗಿಲ್ಲ. ಸ್ಯಾರಿ ಬಂದು ಸ್ಯಾರಿ ಚೆನ್ನಾಗಿದೆ, ಒಂಥರ ಚೆಕ್ಸ್ ಪ್ಯಾಟರ್ನ್, ಟ್ರೆಡಿಷನಲ್ ಚೆಕ್ಸ್ ಪ್ಯಾಟರ್ನ್. ಸೊ ಬಾರ್ಡರ್ಸ್ ಚೆನ್ನಾಗಿದೆ, ಇದು ಇದು ಫ್ರೆಂಟ್ ಆಗಿರೋದ್ರಿಂದ ಸ್ವಲ್ಪ ರಿಚ್ ಆಗಿರಲಿ ಸ್ಯಾರಿ. ಇದು ಬ್ಲೌಸ್ ಅಂತ ಹೇಳಿದ್ರು ಕಸ್ಟಮರ್, ಅದಕ್ಕೋಸ್ಕರ ಈ ತರ. ಸೊ ಬೋಟ್ ನೆಕ್ ಸ್ಟೈಲ್ ಅಲ್ಲಿ ಫ್ರಂಟ್ ನಾರ್ಮಲ್ ಡೀಪ್ ನೆಕ್ ಬರುತ್ತೆ, ಬ್ಯಾಕ್ ಮಾತ್ರ ಬೋಟ್ ನೆಕ್ ಬರುತ್ತೆ. ಪೂರ್ತಿ ನಮಗೆ ಫ್ರೆಂಚ್ ನಾಟ್ ಬರುತ್ತೆ, ಕಾಣಿಸ್ತಾ ಇದೆ ಅಂತ. ಹೌದು ಮ್ಯಾಮ್, ಗೋಲ್ಡ್ ವಿತ್ ಕ್ರೀಮಿಶ್ ಅಲ್ಲಿ ಮಾಡಿದ್ದಾರೆ, ಸ್ವಲ್ಪ ಪರ್ಪಲ್ ಟಚಿಂಗ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲೆಲ್ಲೂ ಬೀಡ್ಸ್ ಕಾಣಿಸೋದಿಲ್ಲ ಮೇಡಮ್, ಪೂರ್ತಿ ಕ್ರಿಸ್ಟಲ್ ಇದೆ, ಕ್ರಿಸ್ಟಲ್ ಇದೆ. ಮತ್ತೆ ಲೋಡಿಂಗ್ ಕೂಡ ನಿಮಗೆ ಕ್ರೀಮ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಬಂದು ಸ್ಲೀವ್ಸ್ ಬರುತ್ತೆ, ನಿಮಗೆ ಸ್ಲೀವ್ಸ್ ಗೆ ಅಲ್ಲಲ್ಲಿ ಸ್ಮಾಲ್ ಸ್ಮಾಲ್ ಬುಟ್ಟೀಸ್ ವಿತ್ ಬಾರ್ಡರ್. ಶೋಲ್ಡರ್ ಪೂರ್ತಿ ಇದೇ ತರ ಬರುತ್ತೆ, ಕೆಳಗಡೆ ಈ ತರ ಬಾರ್ಡರ್ ಬರುತ್ತೆ. ಯಾಕಂದ್ರೆ ಈ ಬಾರ್ಡರ್ ತೆಗೆದಾಕಿದ್ರೆ ನಿಮಗೆ ಬ್ಲೌಸ್ ವೇಸ್ಟ್ ಆಗುತ್ತೆ. ಸೊ ಇದೇ ಕಾನ್ಸೆಪ್ಟ್ ಮೇಲೆ ನಾವು ಇಲ್ಲಿಗೆ ಮಾತ್ರ ಮಾಡಿದೀವಿ. ಸೊ ಯೂಸ್ ಮಾಡಿದಿರಾ, ಯುಟಿಲೈಸ್ ಮಾಡಿದಿರಾ ಬ್ಲೌಸ್ ನ ಪ್ರಾಪರ್ ಆಗಿ. ಸೊ ಇವಾಗ ಈ ವರ್ಕ್ ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಮ್ಯಾಮ್ ನೀವು? ಇದು ವಿತ್ ಸ್ಟಿಚಿಂಗ್ ನಿಮಗೆ ಬಂದು 3200 ಆಗುತ್ತೆ. ವಿತ್ ಸ್ಟಿಚಿಂಗ್ 3200. ಬರೀ ಬ್ಲೌಸ್ ಮಾತ್ರ ಫಾಲೋಸ್ ಎಕ್ಸಾಕ್ಟ್ ಯಾವುದು ಇಲ್ಲ, ಕುಚ್ಚಿಲ್ಲ, ಬರೀ ಬ್ಲೌಸ್ ವಿತ್ ಸ್ಟಿಚಿಂಗು ಈ ಡಿಸೈನ್ ಸಮೇತ ನಿಮಗೆ 3200 ಆಗುತ್ತೆ. ಓಕೆ. ಸೊ ಇವಾಗ ಡಿಸ್ಪ್ಲೇ ಮಾಡಿರೋದು ಒಂಥರ ಇಕ್ಕತ್ ಸ್ಯಾರಿ ಕೋಚಂಪಲ್ಲಿ ಟೈಪ್ ಬರುತ್ತಲ್ಲ, ಅದರಲ್ಲೇ ಕಾಟನ್ ಇದು ಕಾಣಿಸ್ತಾ ಇರಬಹುದು. ಹೌದು, ಇದಕ್ಕೆ ಬ್ಲೌಸ್ ಬಂದು ಇದು ನನ್ನ ಬ್ಲೌಸ್ ಸಿಂಪಲ್ ಆಗಿ ಸ್ಟಿಚ್ ಮಾಡಿದೀರಾ. ಬೋಟ್ ನೆಕ್ ಬಂದಿದೆ, ಬೋಟ್ ನೆಕ್ ಮತ್ತು ಈ ಶೇಪ್ ಬಂದಿದೆ ನಿಮಗೆ. ಸೊ ಬ್ಯಾಕ್ ಓಪನ್ ಬಟನ್, ಚಿಕ್ಕ ಬ್ಯಾಕ್ ಓಪನ್ ಕೊಟ್ಟಿದ್ದಾರೆ. ಸೊ ನಾನು ಅವಾಗಲೇ ಹೇಳ್ದಲ್ಲ ಈ ತರನು ಮಾಡ್ಕೋಬಹುದು ಅಂತ, ಆ ತರ ಇದೆ. ಅದೇ ಪ್ಯಾಟರ್ನ್ ಅಲ್ಲಿ ಸಿಂಪಲ್ ಆಗಿ ಸ್ಟಿಚ್ ಮಾಡಿದ್ದಾರೆ, ಲೈಕ್ ಎಲ್ಬೋ ಸ್ಲೀವ್ಸ್ ಫ್ರಂಟ್ ಕೂಡ ನಿಮಗೆ ಸ್ಕ್ವೇರ್ ಅಲ್ಲಿ ನೆಕ್ ಕೊಡ್ಸ್ಕೊಂಡಿದ್ದೀನಿ ನಾನು ವಿತ್ ಕಪ್ಸ್. ಹೌದು, ವಿತ್ ಕಪ್ ಬೇಕಾದ್ರೆ ಕಪ್ ಇಟ್ಕೊಳ್ಳಿ, ಕೊಡ್ಸ್ಕೊಳ್ಬೇಕಾಗತ್ತೆ. ಅಂದ್ರೆ ಇದು ಆಕ್ಚುಲಿ ನಿಮ್ಗೆ ಬ್ಯಾಕ್ ಇರೋದ್ರಿಂದ ಇಲ್ಲಿ ನಿಮ್ಗೆ ನೀವು ಯಾವ್ದೇ ತರ ಆದ್ರೂ ನಿಮ್ಗೆ ಅಕ್ವಾಡ ಕಾಣಲ್ಲ ಹೊರಗಡೆ. ಹೌದು, ಅದಕ್ಕೋಸ್ಕರ ಕಪ್ಸ್ ಒಳ್ಳೆ ಲಿಫ್ಟ್ ಕೊಡುತ್ತೆ ನಿಮ್ಗೆ. ಯಾವ್ದೇ ತರ ನಿಮ್ಗೆ ಮುಜುಗರ ಅನ್ಸಲ್ಲ ಬ್ಲೌಸ್ ಹಾಕೊಂಡಾಗ, ಯಾವ್ದೇ ಪ್ಯಾಟರ್ನ್ ಇಡ್ಸ್ಕೋಬಹುದು ನೀವು. ನಿಮ್ಗೆ ಕಪ್ಸ್ ಹಾಕೊಂಡ್ರೆ ಅಲ್ಲಿಗೆ ನಿಮ್ಗೆ ಅಕ್ವಾಡ ಎಲ್ಲೂ ಕಾಣಲ್ಲ ಅನ್ಸಲ್ಲ ನಿಮ್ಗೆ. ಹೌದು, ಸೊ ಇದನ್ನು ಕಾಂಟ್ರಾಸ್ಟ್ ಆಗಿ ಸ್ಟಿಚ್ ಮಾಡಿದ್ದಾರೆ. ಸೊ ಸಿಂಪಲ್ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಸ್ಟಿಚ್ ಮಾಡಿದ್ದಾರೆ. ವಿತ್ ಕಪ್ಸ್ ಸೊ ಈ ಡಿಸೈನ್ ಅಲ್ಲಿ ಬೇಕಾದ್ರೆ 700 ರೇಂಜ್ ಅಲ್ಲಿ ಸ್ಟಿಚಿಂಗ್ ಆಗುತ್ತೆ. ಗೋಲ್ಡ್ ಪೈಪಿಂಗ್ ಕೂಡ ಇಟ್ಟಿದ್ದಾರೆ, ಕಾಣಿಸ್ತಾ ಇರಬಹುದು. ಸ್ಕ್ವೇರ್ ನೆಕ್, ಗೋಲ್ಡ್ ಪೈಪಿಂಗ್. ನೀವು ಇದರಲ್ಲಿ ಒಂದ್ ಕಡೆ ವೇರ್ ಮಾಡ್ಕೊಂಡ್ರೆ ನಿಮ್ಗೆ ಇದು ಚೂಡಿದಾರ್ ಅಂದ್ರೆ ಸಲ್ವಾರ್ ಕಮೀಜ್ ಲುಕ್ ಬರುತ್ತೆ. ಹೌದು. ಸೊ ಇದರಲ್ಲಿ ನೀವು ನೋಡ್ಬೇಕಾಗಿರೋದು ಫಿನಿಶಿಂಗ್, ಲೈಕ್ ನಾವು ರೊಟೀನ್ ಟೈಲರ್ಸ್ ಹತ್ರ ಕೊಡ್ತೀವಲ್ಲ ಆ ತರ ಇಲ್ಲ. ಇವ್ರ ಹತ್ರ ಎಲ್ಲ ಒಳ್ಳೆ ಪ್ರೊಫೆಷನಲ್ ಟೈಲರ್ಸ್ ಇದ್ದಾರೆ, ಸೊ ಒಳ್ಳೆ ಕ್ವಾಲಿಟಿ ಸ್ಟಿಚಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ನನಗೆ ತುಂಬಾ ಇಷ್ಟ ಆಗಿರೋ ಕಲರ್ ಸ್ಯಾರಿ ಚೆನ್ನಾಗಿದೆ. ನಿಮ್ದೇನಾ ಮ್ಯಾಮ್ ಇದು? ಸಿಮೆಂಟ್ ಕಲರ್ ಇದೆ ನಿಮ್ಗೆ, ಇದು ಸೆಮಿ ಕಾನ್ಸಿವರಂ ಸಾಫ್ಟ್ ಚೆನ್ನಾಗಿದೆ. ವಿತ್ ನಮ್ ಶಾಪ್ ಸ್ಯಾರಿ ಮೇಡಮ್. ಸೊ ನಾವು ಸಾಫ್ಟ್ ಸಿಲ್ಕ್ ಎಲ್ಲ ತೋರಿಸಿದೀವಿ. ಇದಕ್ಕೂ ವರ್ಕ್ ಬೇಡ ಅಂತಾನೆ ನಾನು ಈ ತರ ಪ್ಯಾಟರ್ನ್ ಮಾಡಿದ್ದೀನಿ. ತುಂಬಾ ಪ್ರೆಟಿಯಾಗಿ ಕಾಣಿಸ್ತಾ ಇದೆ. ಇದು ಆರ್ಗನ್ಸಾ ಬರುತ್ತೆ ನಿಮಗೆ ನೆಕ್ ಪೂರ್ತಿ. ಓಪನ್ ಬೇಡ ಅಂದ್ರೆ ಈ ತರ ಇಟ್ಕೋಬಹುದು, ಓಪನ್ ಬೇಕಾದ್ರೂ ಮಾಡ್ಕೋಬಹುದು. ಈಗ ಟ್ರೆಂಡಿಯಾಗಿ ನಡೀತಾ ಇದೆ ಇದು. ಇಲ್ಲಿ ಬೋವ್ ಬರುತ್ತೆ, ಬೋಗೊಂದು ಈ ಕಲರ್ ಅಲ್ಲೇ ನಮ್ಗೆ ಬಟನ್ ಕೊಟ್ಟಿದ್ದಾರೆ ನಮ್ ಟೈಲರ್. ಸೊ ಈ ತರ ಇದೆ ನಿಮ್ಗೆ. ಸ್ಲೀವ್ಸ್ ಕೂಡ ಇದು ಫ್ರಂಟ್ ಬರುತ್ತೆ, ಫ್ರಂಟ್ ಬಂದು ಡೈಮಂಡ್ ಶೇಪ್ ಅಲ್ಲಿ ಇದೆ. ಇದು ನಿಮ್ಗೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಇದೆ, ಫ್ರಂಟ್ ಟು ಡೀಪ್ ನೆಕ್ ಇದೆ ವಿತ್ ಕಪ್ಸ್ ಇದೆ. ಯಾಕಂದ್ರೆ ಇಲ್ಲಿ ಫುಲ್ ಓಪನ್ ಕೊಟ್ಟಿರೋದ್ರಿಂದ ಕಪ್ಸ್ ಬೇಕೇ ಬೇಕು ಮೇಡಮ್, ನಾವ್ ಅದನ್ನ ಸಜೆಸ್ಟ್ ಮಾಡ್ತೀವಿ. ಸ್ಲೀವ್ಸ್ ನೋಡಿ, ಸೇಮ್ ಆರ್ಗನ್ಸಾ ಕಂಟಿನ್ಯೂ ಆಗಿದೆ ಸ್ಲೀವ್ಸ್ ಗೆ. ಚೆನ್ನಾಗಿದೆಲ್ಲ, ಲೈಕ್ ಡಿಫರೆಂಟ್ ಪ್ಯಾಟರ್ನ್ ಅಲ್ಲಿ ಇತರ ಕೊಟ್ಟಿದ್ದಾರೆ. ಹೌದು, ಬಟನ್ ಡೀಟೇಲಿಂಗ್ 3 ಬಟನ್ ಸೇಮ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಮತ್ತೆ ಸ್ಯಾರಿ ಕಾಂಟ್ರಾಸ್ಟ್ ಚೆನ್ನಾಗಿ ಆಗುತ್ತೆ ಮೇಡಮ್ ಸ್ಯಾರಿ. ಇದು ನಾವು ಕಪ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ ನಿಮಗೆ ಬಟನ್ ಬರೋದಿಲ್ಲ, ಇಲ್ಲಾಂದ್ರೆ ವಿತ್ ಬಟನ್ ಕೂಡ ನಾವು ಮಾಡ್ತೀವಿ. ಹೌದು, ಲೈಕ್ ಸೆಕ್ಯೂರ್ಡ್ ಆಗಿ ಬ್ಲೌಸ್ ಎಲ್ಲ ಹಾಕಕ್ಕೆ ಇರಬೇಕು ಅಂತ. ಸೊ ವಿಥೌಟ್ ಬಟನ್ ಇರುತ್ತೆ, ಹಾಕಿ ಕೊಡ್ತೀವಿ. ಹೌದು, ಪ್ರೆಸ್ ಬಟನ್ಸ್ ಇರುತ್ತೆ. ಸೊ ಇದನ್ನು ಕಾಂಟ್ರಾಸ್ಟ್ ಡಿಸೈನ್ ನೋಡಿ, ಈ ಡಿಸೈನ್ ಇಷ್ಟ ಆಗುತ್ತೆ ಮ್ಯಾಮ್. ಸೊ ಈ ಡಿಸೈನ್ ಎಲ್ಲ ಸ್ವಲ್ಪ ಯೂನಿಕ್ ಆಗಿದಲ್ಲ. ಹೌದು, ಇದು 850 ನ ರೇಂಜ್ ನಲ್ಲಿ ಬರುತ್ತೆ ಮೇಡಂ. ಇದೇ ಡಿಸೈನ್ ವಿತ್ ಆರ್ಗನ್ಜಾ ಹಾಕಿ 850 ರೇಂಜ್ ಅಲ್ಲಿ ಬರುತ್ತೆ. 850 ರೇಂಜ್ ಅಲ್ಲಿ ಚೆನ್ನಾಗಿದೆ. ಸೊ ಇದು ಮೈಸೂರು ಸಿಲ್ಕ್ ಕ್ರೇಪ್ ಬರುತ್ತೆ ಕಾನ್ಸೆಪ್ಟ್, ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಚೆಕ್ಸ್ ಡಿಸೈನ್ ಬಂದಿದೆ. ಸೊ ಇದು ಬಂದು ವಯಸ್ಸಾಗಿ ಏಜ್ ಆಗಿರೋರ್ ತರ ವೇರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಈ ತರ ಮಾಡಿಸಿದೀವಿ. ಯಾಕಂದ್ರೆ ಅವ್ರು ಬೇರೆ ಯಾವ ತರನು ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಸಿಂಪಲ್ ಆಗಿ ಸ್ಯಾರಿನಲ್ಲಿ ಸ್ವಲ್ಪ ನಾವು ಎಷ್ಟು ಒಂದು 25 ಸೆಂಟಿಮೀಟರ್ ಅಷ್ಟು ಸ್ಯಾರಿ ಕಟ್ ಮಾಡ್ಕೊಂಡು ಈ ತರ ನೆಕ್ ಕೊಟ್ಟಿದೀವಿ. ಸೊ ಸಿಂಪಲ್ ಪ್ಯಾಚ್ ವರ್ಕ್, ಗೋಲ್ಡ್ ಬಟನ್ ಪೈಪಿಂಗ್ ಮಾಡಿದ್ವಿ. ಪ್ರತಿಯೊಂದಕ್ಕೂ ಪೈಪಿಂಗ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿರೋದು, ನಿಮ್ಗೆ ವೇರ್ ಮಾಡಿದಾಗ ಅಟ್ರಾಕ್ಟ್ ಆಗುತ್ತೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕೊಟ್ಟಿದೀವಿ. ಮತ್ತೆ ಸ್ಲೀವ್ಸ್ ಗೆ ಕಾಣಿಸ್ತಾ ಇರಬಹುದು, ಆ ಬಾರ್ಡರ್ ನಾವು ಹೋಗ್ಬಿಟ್ಟಿಲ್ಲ, ಇಲ್ಲಿ ಫ್ರಿಲ್ಸ್ ಕೊಟ್ಟಿದೀವಿ. ಹೌದು, ಚೆನ್ನಾಗಿದೆ. ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ಬರುತ್ತೆ. ನೀವು ಆಫ್ ಸ್ಲೀವ್ಸ್ ಅಂದ್ರೆ ಇಲ್ಲಿ ಕೂತ್ಕೊಳ್ಳೋದು ಅಷ್ಟೇ, ಅದು ಸೇಮ್ ಇದ್ರಲ್ಲಿ. ಸೊ ಬಟ್ ಇದು ಎಲ್ಬೋ ಸ್ಲೀವ್ಸ್ ಚೆನ್ನಾಗಿರುತ್ತೆ, ಪ್ಲೀಟೆಡ್ ಬ್ಲೌಸಸ್. ಸೊ ಲುಕ್ ನೋಡ್ಬೋದು ನೀವು ಹೆಂಗಿದೆ ಅಂತ. ಸೊ ಇದ್ರ ಕಾಸ್ಟ್ ಮ್ಯಾಮ್ ಹೇಳ್ತಾರೆ ನಿಮ್ಗೆ. ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಮೇಡಮ್? ಇದು ಕಾಸ್ಟ್ ಬಂದು 700 ಆಗುತ್ತೆ. 700 ಪ್ಯಾಚ್ ವರ್ಕ್ಸ್ ಎಲ್ಲ. ಸೊ 700ಗೆ ಎಷ್ಟು ಚೆನ್ನಾಗಿದೆ. ಈ ಪ್ಲೀಟ್ಸ್ ಎಲ್ಲ ಮಾಡಕ್ಕೆ ತುಂಬಾ ಚಾರ್ಜ್ ಮಾಡ್ತಾರೆ. ಸ್ಟಿಲ್ ಎಲ್ಲರೂ ಬೆಸ್ಟ್ ಪ್ರೈಸ್ ಇದೆ. ಸ್ಟಿಚಿಂಗ್ಗೆ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ ನೋಡಿ. ಖಂಡಿತ ಬಾಡಿ ಮೆಜರ್ಮೆಂಟ್ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಾವು ಸುಮಾರು ಟೈಲರ್ಸ್ ಹತ್ರ ಬೇರೆ ಬೇರೆ ಮೆಜರ್ಮೆಂಟ್ಸ್ ಇರುತ್ತೆ. ಬಾಡಿ ಮೆಜರ್ಮೆಂಟ್ ಕೊಟ್ರೆ ಫಸ್ಟ್ ಟೈಮ್ ಒಂದ್ಸಲಿ ಸೆಟ್ ಆದ್ಮೇಲೆ ಬೇಕಾದ್ರೆ ಬ್ಲೌಸ್ ನಾವು ಸ್ಟಿಚ್ ಮಾಡಿರೋದು ಕೊಡ್ಬೋದು. ಫಸ್ಟ್ ಟೈಮ್ ಬಾಡಿ ಮೆಜರ್ಮೆಂಟ್ಸ್ ಕೊಟ್ರೆ ಚೆನ್ನಾಗಿರುತ್ತೆ. ಇದೊಂದು ಬ್ಲೌಸ್ ಮೇಡಮ್. ಸೊ ಇದು ಪ್ಲೀಟ್ಸ್ ಕೊಟ್ಟಿದ್ದಾರೆ. ಪ್ಲೀಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಗೋಲ್ಡ್ ಬೀಡ್ಸ್ ಹಾಕಬೇಕು, ವರ್ಕ್ ನಡೀತಿದೆ. ಸೊ ಇದು ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಇಲ್ಲಿ ಗೋಲ್ಡ್ ಬೀಡ್ಸ್ ಬರುತ್ತೆ ರಿಂಗಲ್ಸ್ ಬಂದಿರೋದಕ್ಕೆ. ಪ್ಯಾಟರ್ನ್ ಬಂದು ಇಲ್ಲಿ ವಿ ಶೇಪ್ ಅಲ್ಲಿ ಪ್ಯಾಚ್ ವರ್ಕ್ ಕೊಟ್ಟಿದ್ದಾರೆ. ಸೊ ಇದ್ರದ್ದೆಲ್ಲ ಸ್ಯಾರೀಸು 650 ಆಗುತ್ತೆ ಮೇಡಮ್ ರೇಂಜ್ ನಿಮಗೆ. ಸ್ಟಿಚಿಂಗ್ 650 ವಿತ್ ಬೀಡ್ಸ್ ಎಲ್ಲ ಸೇರಿ 650. ಸ್ಟಿಚಿಂಗ್ ಪ್ಲಸ್ ಡಿಸೈನ್ ಎರಡು ಸೇರಿ. ಓಕೆ. ಸೊ ನೆಕ್ಸ್ಟ್ ಇದೇ ತರದ್ರಲ್ಲಿ ಸೇಮ್ ಪೈಪಿಂಗ್ ಕೊಟ್ಟಿದೀವಿ, ಫ್ರಿಲ್ಸ್ ಕೊಟ್ಟಿದೀವಿ, ಹೇಳಿದಿವಲ್ಲ. ಇದು ಸಿಲ್ಕ್ ಸ್ಯಾರಿ, ಅವ್ರ ವರ್ಕ್ ಬೇಡ ಅಂದ್ರೆ, ಯಾಕಂದ್ರೆ ಬ್ಲೌಸ್ ಪೂರ್ತಿ ಬ್ರೊಕೇಡ್ ಬಂದಿದೆ, ಬ್ರೊಕೇಡ್ ಇದೆ, ಅದಕ್ಕೋಸ್ಕರ ಹೀಗೆ ಹೇಳಿದ್ರು. ನಾವು ಗೋಲ್ಡ್ ಕಾಪರ್ ಪೈಪಿಂಗ್ ಮಾಡಿ ಏನ್ ಮಾಡಿದೀವಿ, ಅದ್ರಲ್ಲೇ ನಮಗೆ ಫ್ರಿಲ್ಸ್ ಕೊಟ್ಟಿದ್ದೀವಿ. ಹೌದು, ಚೆನ್ನಾಗಿದೆ. 700 ಆಗುತ್ತೆ ಮೇಡಮ್. ಸೊ ಈ ಡಿಸೈನ್ ಸ್ಟಿಚ್ ಮಾಡಕ್ಕೆ 700 ಆಗುತ್ತೆ, ಯಾಕಂದ್ರೆ ಇದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ 700. ಇದು ಚೆನ್ನಾಗಿದೆ. ಇದು ಸಿಲ್ಕ್ ಪ್ಯೂರ್ ಕಾಂಜಿವರಂ ಸ್ಯಾರಿ ಇದು ಮೇಡಮ್. ಬ್ಲೌಸ್ ಇದು ಸಿಂಪಲ್ ಪ್ಯಾಚ್ ವರ್ಕ್ ಇದೆ. ಸಿಂಪಲ್ ಪ್ಯಾಚ್ ವರ್ಕ್ ಏನು ಇಲ್ಲ ಇದಕ್ಕೆ. ಜಸ್ಟ್ ಇದೇ ಥ್ರೆಡ್ ಅಲ್ಲಿ ರನ್ನಿಂಗ್ ಕೊಟ್ಟಿದ್ದಾರೆ. ಒಂದು ಲೀಫ್ ಕಟ್ ಕೊಟ್ಟಿದ್ದಾರೆ. ಕಟ್ ಕೊಟ್ಟಿದ್ದಾರೆ. ನಾರ್ಮಲ್ ಸ್ಟಿಚಿಂಗ್ ಇದು. ಸೊ ಸುಮಾರು ಜನಕ್ಕೆ ಈ ತರ ಎಲಿಗೆಂಟ್ ಆಗಿರ್ಬೇಕು ಸ್ಯಾರೀಸ್, ಬ್ಲೌಸ್ ತುಂಬಾ ಬೇಡ ನಮಗೆ ಅಂದ್ರೆ ಇದಕ್ಕೆ ಹೋಗ್ಬೋದು. 700 ರೇಂಜ್ ಅಲ್ಲಿ ಬರುತ್ತೆ ಮೇಡಮ್. ಸೊ ಇದು ಎಲ್ಬೋ ತನಕ ಸ್ಲೀವ್ ಇದೆ. ಫ್ರಂಟ್ ಪೋರ್ಷನ್ ತೋರಿಸಿ ಮ್ಯಾಮ್. ನಾರ್ಮಲ್ ಇದೆ ಮೇಡಮ್. ನಾರ್ಮಲ್ ಏನು ಬೇಡ ಅಂತ ಹೇಳಿದ್ದಾರೆ, ಸ್ಯಾರಿ ಪೂರ್ತಿ ಗ್ರ್ಯಾಂಡ್ ಇದೆ ಅಂತ. ಸೊ ಅದಕ್ಕೋಸ್ಕರ ಫ್ರಂಟ್ ನಾರ್ಮಲ್ ಕಟ್ ಅಲ್ವಾ, ನಾರ್ಮಲ್ 3 ಡಾಟ್ಸ್ ಬರುವಂತದ್ದು ಇದು. ಇದಕ್ಕೆ ಬಟನ್ ಇದೆ. ಸೊ ಇದು ಬಟನಿಗೆ ಹೋಗ್ಬೇಕು ಅನ್ನೋದಕ್ಕೆ ಇದರ ಥ್ರೆಡ್ ಹಾಕಿ ಇಟ್ಬಿಟ್ಟಿದ್ದಾರೆ ನಮ್ಮ ಟೈಲರ್. ಓಕೆ. ಸೊ ಇದು ಸೇಮ್ ಕಲರ್ ನಮ್ಮ ತುಡುಕ್ಬಾರ್ದು ಅಂತ ಕೆಲಸ ಮಾಡ್ತಾ ಇದ್ದಾಗಲೇ ಕೊಟ್ಬಿಡ್ತಾರೆ. ಇದ್ರ ಸಮೇತ ನಾವು ಜಿಗ್ಜಾಗ್ ಮಾಡೋರಿಗೆ ಕೊಟ್ರೆ ಮತ್ತೆ ಫಾಲ್ಸ್ ಹಾಕೋರು, ಅವ್ರು ಮುಗಿಸ್ಬಿಟ್ಟು ನಮ್ಗೆ ವಾಪಸ್ ಕಳಿಸ್ತಾರೆ. ಓಕೆ. ಸೊ ಇದು ನೋಡಿ ತುಂಬಾ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಪ್ಯಾಚ್ ವರ್ಕ್. ಪ್ಯಾಚ್ ವರ್ಕ್ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ. 2 ಲೇಯರ್ ಅಲ್ಲಿ ಕೊಟ್ಟಿದ್ದಾರೆ, ಕಾಣಿಸ್ತಾ ಇರಬಹುದು. ನೆಕ್ ಬಂದ್ಬಿಟ್ಟು ನಿಮ್ಗೆ ಪಾಟ್ ಆಫ್ ಪಾಟ್ ಬರುತ್ತೆ. ಓಕೆ. ಸೊ ಇದನ್ನು ಒಂಥರ ಡಿಫ್ರೆಂಟ್. ಕಸ್ಟಮರ್ ಏನು ಬೇಡ ಅಂದ್ರೆ ನಾವು ಜಸ್ಟ್ ಹೀಗೆ ಬಿಟ್ಟಿದೀವಿ. ಬೇಕು ಅಂದ್ರೆ ಇದನ್ನ ಡಬಲ್ ಕಲರ್ ಅಲ್ಲಿ ನಾವು ಇಲ್ಲಿ ಕೊಲಾಬರೇಟ್ ಮಾಡಿ ಕೊಡ್ತೀವಿ. ಜೊತೆ ಬೀಡ್ಸ್ ಬೇಕಾದ್ರೆ ಹಾಕೊಡ್ತೀವಿ. ರೇಂಜ್ ಮೇಲೆ ಹೋಗುತ್ತೆ. 750 ರೇಂಜ್ ಎಲ್ಲ ಬರುತ್ತೆ. ಸೊ ಇದೆಲ್ಲ ಪ್ಯಾಚ್ ವರ್ಕ್ ಇದೆ. ಇದು ನಾರ್ಮಲ್ ಸ್ಟಿಚ್, ಬಟ್ ಏನಂದ್ರೆ ವಿ ನೆಕ್ ಇದೆ. ಕೆಳಗಡೆ ಸಾರಿ ತೋರಿಸ್ತೇನೆ ನಿಮ್ಗೆ. ಕಡಿ ಜಾರ್ಜೆಟ್ ಅಲ್ಲಿ ಸೆಮಿ ಕಡಿ ಜಾರ್ಜೆಟ್ ಅದರದೇ ಬ್ಲೌಸ್ ಇದು. ನಮ್ಮ ಹತ್ರ ಕಸ್ಟಮರ್ ತಗೊಂಡು ಅವ್ರು ಇದನ್ನ ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೌಸ್ ಬಂದು ನೋಡೋಕೆ ನಿಮ್ಗೆ ಫುಲ್ ಬ್ರೊಕೇಡ್. ಸೊ ಇದು ವೇರ್ ಮಾಡಿದಾಗ ನಿಮ್ಗೆ ಒಳ್ಳೆ ಈ ತರ. ಈಗ ವಿ ನೆಕ್ ಬಂದು ತುಂಬಾ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ. ತುಂಬಾ ಕಸ್ಟಮರ್ ವಿ ನೆಕ್ ಕೇಳ್ತಾರೆ. ಸೊ ಇಲ್ಲಿ ವಿ ನೆಕ್ ಇಟ್ಸ್ಕೊಂಡಿದ್ದಾರೆ. ಸಿಂಪಲ್ ಪೈಪಿಂಗ್ ಕೊಟ್ಟಿದ್ದಾರೆ. ಇನ್ನೇನು ಮಾಡಿಸ್ಕೊಂಡಿಲ್ಲ. ಸೊ ಇದು ನಿಮಗೆ ನಾರ್ಮಲ್ ಡಾಟೆಡ್ ಬ್ಲೌಸ್. ಹೌದು, ಪ್ರಿನ್ಸೆಸ್ ಕಟ್ ಕಟೋರಿ ಆತರ ಇಲ್ಲ, ನಾರ್ಮಲ್ ಬ್ಲೌಸ್. ನೆಕ್ ಮಾತ್ರ ನೋಡಿ ಈ ತರ ನಾರ್ಮಲ್ ಯು ಬಂದಿಲ್ಲ, ಇಲ್ಲಿ ಡೈಮಂಡ್ ಶೇಪ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್. ಸ್ಲೀವ್ ಗೆ ಪೈಪಿಂಗ್ ಇದೆ, ನೆಕ್ ಪಾರ್ಟ್ ಎಲ್ಲ ಪೈಪಿಂಗ್ ಇದೆ. ಸೊ ಇದು 650 ರೇಂಜ್ ಅಲ್ಲಿ. ಸೊ ಎಲ್ಲಾ ಬ್ಲೌಸಸ್ ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ. ಇದೆಲ್ಲ ನಾರ್ಮಲ್ ಡೈಲಿ ವೇರ್ ಸ್ಯಾರೀಸ್. ಇದೆಲ್ಲ ನಿಮಗೆ ವಿತ್ ಪೈಪಿಂಗ್ 500 ರೇಂಜ್ ಅಲ್ಲಿ ಬರುತ್ತೆ. ವಿತೌಟ್ ಪೈಪಿಂಗ್ ನೋಡಿ ಇದೆಲ್ಲ 450 ಅಲ್ಲಿ ಬರುತ್ತೆ. ವಿತೌಟ್ ಪೈಪಿಂಗ್ ಪ್ಲೈನ್ ಸ್ಟಿಚಿಂಗ್ ಅಂದ್ರೆ 450. ವಿತ್ ಪೈಪಿಂಗ್ ಇದೆಲ್ಲ ನಿಮಗೆ 500 ರೇಂಜ್. स्क्वायर ಇದೆ नेक वाइज ಬೇರೆ ಬೇರೆ ತರ ಕೊಟ್ಟಿದ್ದಾರೆ ಸ್ಕ್ವೇರ್ ನೆಕ್ ಇದೆ ರೌಂಡ್ ಶೇಪ್ ಇದೆ ತರ ಶೇಪ್ಸ್ ಯಾರು ಇಟ್ಕೊಳ್ಳಿ ಶೇಪ್ಸ್ ಗೆ ಏನೋ ದುಡ್ಡಿಲ್ಲ ಬರಿ ಪೈಪಿಂಗ್ ಇಲ್ಲ ಶೇಪ್ ನಿಮಗೆ ಹಿಂದೆ ಬ್ಯಾಕ್ ನೆಕ್ ಯಾವ ತರ ಆದ್ರೂ ಮಾಡ್ಕೊಡ್ತೀವಿ ಪೈಪಿಂಗ್ ಮಾತ್ರ 50 ಎಕ್ಸ್ಟ್ರಾ ಆಗುತ್ತೆ ಇಲ್ಲ 450 ಇದೆಲ್ಲ 450 ಓಕೆ ಇದರಲ್ಲಿ ಏನು ಪೈಪಿಂಗ್ ಇಲ್ಲ ಏನು ಇಲ್ಲ ಡೋರಿ ನಾರ್ಮಲ್ ಬಂದೇ ಬರುತ್ತೆ ಅವರಿಗೆ ಬೇಕು ಅಂತಂದ್ರೆ ಫಿನಿಶಿಂಗ್ ನೋಡಬಹುದು ನೀವು ಚೆನ್ನಾಗಿದೆ ಸೋ ಎಲ್ಲಾನು ಇಂಟರ್ಲಾಕ್ ಆಗಿದೆ ಹೌದು ಕಂಪ್ಲೀಟ್ ನಿಮಗೆ ಓವರ್ಲಾಕ್ ಫಿನಿಶಿಂಗ್ ಎಲ್ಲ ಮಾಡಿ ಕೊಡ್ತಾರೆ सो स्टिचिंग क्वालिटी मेनली तुम्बा अमेजिंग आगिदे इदल्ल फिटिंग प्रॉब्लम बरल्ल निमगे सो बेसिक प्लेन आद्रे निमगे 450 इतरा पाइपिंग्स कोट्रे 500 पैच वर्क्स एल्ल निमगे ऑलमोस्ट 600 650 700 रेंज अल्ली ಬಂದ್ಬಿಡುತ್ತೆ ಇದು ಒಂದು ಸಲ್ವಾರ್ ಮೇಡಂ ಸಲ್ವಾರ್ ಸ್ಟಿಚ್ ಆಗಿರೋದು ನಾರ್ಮಲ್ ಸ್ಟ್ರೈಟ್ ಕಟ್ ಓಕೆ ವಿತ್ ಪ್ಯಾಂಟ್ ಸೋ ತುಂಬಾ ಜನಕ್ಕೆ ರಿಕ್ವೈರ್ಮೆಂಟ್ ಇತ್ತು ಲೈನಿಂಗ್ ಹಾಕಿ ಇದು ಮಾಡಿದೀವಿ पटेला पैंट इल्ल नार्मल पैंट बट अवर आतर बेकु अंत दोड्डागि माड्सिद्रे स्वल्प दप्प माड्स्कोंडिद्दारे ओके सो इदु रेंज मैम इदु विथ लाइनिंग निमगे 650 मैडम 650 स्टिचिंग कॉस्ट 650 सो ಇದರಲ್ಲಿ ಯಾದರ ಸಿಂಪಲ್ ನೆಕ್ ಪ್ಯಾಟರ್ನ್ಸ್ ಎಲ್ಲ ಇಟ್ರನು ಸೇಮ್ ಪ್ರೈಸ್ ಇರುತ್ತಲ್ಲ 650 ಸಲ್ವಾರ್ ಸ್ಟಿಚ್ ಮಾಡೋದು 650 ನಿಮಗೆ ನೆಕ್ ಇವ್ರೇನು ಡಿಸೈನ್ ಬೇಡ ಅಂತ ಹೇಳಿದ್ದಾರೆ ಸೋ ಇದೇ ತರ ಹೋಗಿದೆ ನಿಮಗೆ ಪೈಪಿಂಗ್ ಬೇಕು ಅಂತಂದ್ರೆ 700 ರೇಂಜ್ ಪೂರ್ತಿ ಬರುತ್ತೆ ಡಿಸೈನ್ ಏನು ಪೈಪಿಂಗ್ 50 ರೂಪಾಯಿ ಚಾರ್ಜ್ ಆಗುತ್ತೆ ಸೋ ಈ ತರ ಸಲ್ವಾರ್ಸ್ ಬಿಟ್ಟು ನಿಮಗೆ ಈ ತರ ಲೆಹೆಂಗಾಸ್ ಲಾಂಗ್ ಗೌನ್ಸ್ ಕ್ರಾಪ್ ಟಾಪ್ಸ್ ಎಲ್ಲ ಕಂಪ್ಲೀಟ್ ಬಟ್ಟೆ ನಾನು ಕೆಳಗೆ ತೋರಿಸ್ತೀನಿ ಮಕ್ಕಳು ಹೌದು ಮಾಮ್ ಅಂಡ್ ಡಾಟರ್ ಥೀಮ್ ಅಲ್ಲಿ ಸೋ ನೋಡಿ ಇದು ಕೂಡ ಚೆನ್ನಾಗಿದೆ ಇದು ಒಂದು ನಿಮಗೆ ಕೆಳಗೆ ನಾನು ಡ್ರೆಸ್ ತೋರಿಸ್ತೀನಿ ನಾನು ರೆಂಟಿ ಕೊಡ್ತೀನಿ ಅಂತ ಕೆಲವರಿಗೆ ಅದಕ್ಕೆ ಕ್ಯಾನ್ಕ್ಯಾನ್ ಹಾಕ್ಸಿಲ್ಲ ಹೆವಿ ಅನ್ಸುತ್ತೆ ಹಾಕೊಳ್ಳಲ್ಲ ಈ ಕ್ಯಾನ್ಕ್ಯಾನ್ ನಾನು ಇದರ ರೆಡಿ ಮಾಡಿಸಿ ಇಟ್ಟಿದ್ದೀನಿ ನೋಡ್ತಾ ಇರಬಹುದು ನಿಮಗೆ ಇದು ಬೇಕು ಅಂದ್ರೆ ಎಕ್ಸ್ಟ್ರಾ ಓಕೆ ಕ್ಯಾನ್ಕ್ಯಾನ್ ಎಕ್ಸ್ಟ್ರಾ ಆಗುತ್ತೆ ಕ್ಯಾನ್ಕ್ಯಾನ್ ಗೆ ಹೌದು ಆ ಡ್ರೆಸ್ ಗೆ ರೆಂಟಿಗೆ ತಗೊಳ್ಳಬೇಕು ಅಂದ್ರೆ ಈ ತರ ಕೂತ್ಕೊಳ್ಳುತ್ತೆ ಇದನ್ನ ಹಾಕಿ ವೇರ್ ಮಾಡಿ ಅದನ್ನ ವೇರ್ ಮಾಡಬಹುದು ಓಕೆ ಓ ಇದು ಒಳಗಡೆ ಲೈನ್ ಇನ್ನರ್ ತರ ಯೂಸ್ ಮಾಡಬಹುದು ಅವರಿಗೇನ ತುಂಬಾ ದೊಡ್ಡದಾಗಿ ಕಾಣಬೇಕು ಹೆವಿ ಇರಬೇಕು ನಾವು ಗ್ರ್ಯಾಂಡ್ ಫಂಕ್ಷನ್ ಯೂಸ್ ಮಾಡ್ತಾ ಇದೀವಿ ಅದನ್ನ ಅಂತಂದ್ರೆ ಈ ತರ ಬರುತ್ತೆ ಕ್ಯಾನ್ಕ್ಯಾನ್ ಸೋ ಹೌದು ನೀವು ಇದನ್ನ ಫಸ್ಟ್ ಇನ್ನರ್ ಲೈನ್ ಏನ್ ಪೆಟಿಕೋಟ್ ಪೆಟಿಕೋಟ್ ತರ ಹಾಕೊಂಡು ಹಾಕಿದೀವಿ ಬಟ್ ಕ್ಯಾನ್ಕ್ಯಾನ್ ಹಾಕಿಲ್ಲ ಲೈನಿಂಗ್ ನಿಮಗೆ ಈ ತರ ಶಿಫಾನ್ ಬಟ್ಟೆನಲ್ಲಿ ಯೂಸ್ ಮಾಡಿದೀವಿ ಅದನ್ನ ಸೋ ಫೋಟೋ ಶೂಟ್ಸ್ ಗೆ ಕೆಲವೊಂದು ಸರಿ ಬರೀ ಫೋಟೋಸ್ ಮಾತ್ರ ಬೇಕಾಗುತ್ತೆ ಆ ಟೈಮ್ ಗೆ ವೇರ್ ಮಾಡಿ ಬಿಚ್ಚಿಬಿಡಬಹುದು ಡಿಟ್ಯಾಚಬಲ್ ಚೆನ್ನಾಗಿದೆ ಅಟ್ಯಾಚ್ ಇದ್ರೆ ಕಷ್ಟ ಆಗುತ್ತೆ ಎಲ್ಲರಿಗೂ ಬೇಕು ಅನ್ಸಲ್ಲ ಬಟ್ ಇದು ಏನು ಅಂತಂದ್ರೆ ನೀವು ಬೇಕಾದ್ರೆ ವೇರ್ ಮಾಡಬಹುದು ಇದಿರಬಹುದು ಹೌದು ಸೋ ರೆಂಟಲ್ ಬೇಸಿಸ್ ಅಲ್ಲಿ ಕೊಡುವಾಗ ಇದು ತುಂಬಾ ಯೂಸ್ ಆಗುತ್ತೆ ಕೆಲವೊಂದು ಫೋಟೋ ಶೂಟ್ಸ್ ಗೆ ಈ ತರ ಒಳ್ಳೆ ಫ್ಲೇಯರ್ ಕಾಣಿಸಬೇಕು ಅಂತ ಹಾಕ್ತಿವಿ ಅದಾದ್ಮೇಲೆ ಬಿಚ್ಚಿಬಿಟ್ಟು ನಾರ್ಮಲ್ ಕ್ಯಾಶುಯಲ್ ಆಗಿ ಹಾಕೋಬಹುದು वीडियो एंडे बंदी सो फुल कंप्लीट निम्म शॉपली एल्ला कलेक्शन्स ओंदोंदे तोरिस्कोट्टिदीवि एल्ला वीडियोस नोडि लाइक पार्ट 3 वीडियोस बरुत्ते पार्ट 1 पार्ट 2 पार्ट 3 वीडियो ಮೂರು ವಿಡಿಯೋಸ್ ಕೂಡ ನೋಡಿ ನಿಮ್ಮ ಫೀಡ್ಬ್ಯಾಕ್ಸ್ ನ ತಿಳಿಸಿ ಸುತ್ತಮುತ್ತ ಇದ್ರೆ ಇಲ್ಲಿ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ಮ್ಯಾಮ್ ತುಂಬಾ ಫ್ರೆಂಡ್ಲಿ ಇದ್ದಾರೆ ತುಂಬಾ ಕೋಆಪರೇಟ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ ಅಂದ್ರೂ ಗೈಡ್ ಮಾಡ್ತಾರೆ ಸೋ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ಮ್ಯಾಮ್ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲ ಹೇಳಿದಿರಾ ಮೇಡಂ ನನ್ನ ಪರವಾಗಿ ನೀವೇ ಎಲ್ಲ ಹೇಳಿದಿರಾ ಏನೂ ಇಲ್ಲ ಇದು ಯಲಹಂಕ ನ್ಯೂ ಟೌನ್ ಸಂದೀಪ್ ಉನ್ನಿಕೃಷ್ಣನ್ ರೋಡ್ ಅಲ್ಲಿ ಇದೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಶಾಪ್ ಬಿಲ್ಡಿಂಗ್ ನೇಮ್ ಬಂದು SMLP ಆರ್ಕೇಡ್ ಅಂತ ಇದೆ ಇಲ್ಲ ಕರ್ನಾಟಕ ಬ್ಯಾಂಕ್ ಅಂತ ಹಾಕಿದ್ರು ಪರವಾಗಿಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ದು ಶಾಪ್ ಇದೆ ಫೋರ್ತ್ ಫ್ಲೋರ್ ಅಲ್ಲಿ ಸ್ಟಿಚಿಂಗು ಆರಿ ವರ್ಕು ನಡೀತಾ ಇದೆ ಸೊ ನನ್ನ ನಂಬರ್ ಇರುತ್ತೆ ಮೇಡಮ್ ನಂಬರ್ ಕೊಡ್ತಾರೆ ನಾನು ಕೊರಿಯರ್ ಕೂಡ ಮಾಡ್ತೀನಿ ನಿಮಗೆ ಡೆನ್ಝೋನ್ ಅಲ್ಲಾದ್ರೂ ಕಳಿಸಬಹುದು ಇಲ್ಲ ನೀವೇ ಬಂದ್ರೆ ಫಿಟ್ಟಿಂಗ್ ಚೆನ್ನಾಗಿ ಸಿಗುತ್ತೆ ಸ್ಯಾರೀಸು ಕೂಡ ನೋಡಿ ಒಂದೇ ಸ್ಟೆಪ್ ಅಲ್ಲಿ ನಿಮಗೆಲ್ಲ ಆರಿ ವರ್ಕು ಸ್ಟಿಚಿಂಗು ಸ್ಯಾರೀಸು ಎಲ್ಲ ಸಿಗುತ್ತೆ ಸೊ ನಮ್ಮ ವ್ಯೂವರ್ಸ್ ಸುಮಾರು ಜನ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಅಲ್ಲಿ ಲೈಕ್ ಅದರ್ ದನ್ ಇಂಡಿಯಾ ಕೂಡ ತುಂಬಾ ಜನ ಇದ್ದಾರೆ ಮ್ಯಾಮ್ ಸುಮಾರು ಜನ ಆತರ ಸ್ಟಿಚಿಂಗ್ಗೆ ಹುಡುಕ್ತಾ ಇರ್ತಾರೆ ಸೊ ಅವ್ರು ನಿಮ್ಗೆ ಏನಾದ್ರು ಕೊರಿಯರ್ ಕಳಿಸೋದು ಅಥವಾ ರಿಲೇಟಿವ್ಸ್ ಜೊತೆ ಕಳಿಸಿದ್ರೆ ನೀವು ಕಂಪ್ಲೀಟ್ ಸ್ಟಿಚಿಂಗ್ ಎಲ್ಲ ಮಾಡಿ ಅವ್ರಿಗೆ ಕೊರಿಯರ್ ಮಾಡೋ ಸೌಲಭ್ಯ ಮಾಡ್ತೀರಾ ಅವ್ರು ಕರೆಕ್ಟ್ ಫಿಟ್ಟಿಂಗ್ ಇರೋ ಬ್ಲೌಸ್ ಕಳಿಸಿದ್ರೆ ಯಾವ ತರ ಇದೆ ಅದೇ ತರ ಸ್ಟಿಚ್ ಮಾಡಿ ಫಿಟ್ಟಿಂಗ್ ಮಾಡಿ ನಾವು ಕಳಿಸ್ತೀವಿ ಸಾರಿ ವರ್ಕ್ ಬೇಕು ಅಂದ್ರೂ ಮಾಡ್ಕೊಡ್ತೀವಿ ಓಕೆ ಓಕೆ ಸೊ ಇಷ್ಟೊತ್ತು ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಇಷ್ಟು ಪೇಷನ್ಸ್ ಇಂದ ಎಲ್ಲ ತೋರಿಸ್ಕೊಟ್ಟಿದ್ದೀರಾ ತುಂಬಾ ಫ್ರೆಂಡ್ಲಿ ಇದ್ದೀರಾ ಮೇನ್ಲಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು